ಜನರ ಜವಾಬ್ದಾರಿ ಏನು, ಹೇಗಿರಬೇಕು, ಏನ್ ಮಾಡಬೇಕು, ತಜ್ಞ ವೈದ್ಯರಿಂದ ನೇರ ಸಲಹೆ. ಇದು ಹಳ್ಳಿಗಳಲ್ಲಿ ಕೊರೋನಾ ಆರ್ಭಟಿಸ್ತಾ ಇರುವಂತಹ ಸ್ಟೋರಿ, ಜೊತೆಗೆ ಕೌನ್ಸಿಲಿಂಗ್. ನಗರ ಪ್ರದೇಶ ಆಯ್ತು, ಪಟ್ಟಣ ಪ್ರದೇಶ ಆಯ್ತು, ಈಗ ಹಳ್ಳಿ ಹಳ್ಳಿಗಳಿಗೆ ಈ ಹೆಮ್ಮಾರಿ ಕೊರೋನಾ ನುಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ಉಲ್ಬಣವಾಗ್ತಾ ಇದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಈಗ ಇದೇ ವಿಚಾರ ಟೆನ್ಷನ್ಗೆ ಕಾರಣವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕೊರೋನಾ ಹೇಗೆ ಕಂಟ್ರೋಲಿಗೆ ತರಬೇಕು ಅಂತ. ನಗರ ಪ್ರದೇಶದಲ್ಲಿ ಲಾಕ್ಡೌನ್ ಆಯ್ತು, ಕರ್ಫ್ಯೂ ಆಯ್ತು, ಇಲ್ಲಿ ಕಂಟ್ರೋಲಿಗೆ ಬರ್ತಾ ಇದೆ. ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಹೇಗೂ ಲಾಕ್ಡೌನ್ ಆಗಿದೆ, ಇಲ್ಲಿ ಜೀವನ ನಡೆಸಕ್ಕಾಗಲ್ಲ, ಬಹುತೇಕ ಜನರಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹೇಳಿ ಈಗ ವಾಪಸ್ ತಮ್ ತಮ್ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹಳ್ಳಿ ಭಾಗಕ್ಕೆ, ಗ್ರಾಮೀಣ ಭಾಗಕ್ಕೆ ಹೋಗಿರೋದ್ರಿಂದ ಟೆಸ್ಟ್ ಸರಿಯಾಗಿ ಯಾರೂ ಮಾಡಿಸಿಲ್ಲ, ಹೋದ ತಕ್ಷಣ ಕ್ವಾರಂಟೈನು ಯಾರೂ ಆಗಿಲ್ಲ. ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿನ ಜನರ ಜೊತೆಗೆ, ಅಲ್ಲಿ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಹಳ್ಳಿಯಲ್ಲಿ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಈಗ ಹಳ್ಳಿಗಳಲ್ಲಿ ಕೊರೋನಾ ಉಲ್ಬಣ ಆಗಿದೆ, ಹಾಗಾಗಿ ಆ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿ ಭಾಗದಲ್ಲಿ ಸೋಂಕು ನಿಯಂತ್ರಣಕ್ಕೆ ತರೋದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ಸರ್ಕಾರಕ್ಕೆ, ಆಯಾ ಜಿಲ್ಲಾಡಳಿತಕ್ಕೆ. ಗ್ರಾಮೀಣ ಪ್ರದೇಶಗಳೇ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ. ಹಳ್ಳಿ ಹಳ್ಳಿಗಳಿಗೂ ಕೂಡ ಈಗ ಹೆಮ್ಮಾರಿ ಕೊರೋನಾ ನುಗ್ತಾ ಇದೆ, ಎಲ್ಲ ಕಡೆ ಆರ್ಭಟಿಸ್ತಾ ಇದೆ. ಆಲ್ಮೋಸ್ಟ್ ಈಗ ಸೋಂಕು ಉಲ್ಬಣ ಆಗ್ತಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಡಿಸಿಗಳಿಗಂತೂ ಫುಲ್ ಪವರ್ ಕೇಂದ್ರ ಸರ್ಕಾರನೂ ಕೊಟ್ಟಿದೆ, ರಾಜ್ಯ ಸರ್ಕಾರನೂ ಕೊಟ್ಟಿದೆ. ಈಗ ಬಟ್ ಕಂಟ್ರೋಲಿಗೆ ತರೋದು ಹೇಗೆ ಅಂತ ಕೇಂದ್ರ ಸರ್ಕಾರಕ್ಕೂ ಟೆನ್ಷನ್, ರಾಜ್ಯ ಸರ್ಕಾರಕ್ಕೂ ಟೆನ್ಷನ್. ಗ್ರಾಮೀಣ ಪ್ರದೇಶಗಳು ಸದ್ಯಕ್ಕೆ ಕೊರೋನಾ ಹಾಟ್ಸ್ಪಾಟ್ಗಳಾಗ್ತಾ ಇದೆ. ಹಳ್ಳಿಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ತರೋದೇ ಒಂದು ಸವಾಲಾಗ್ಬಿಟ್ಟಿದೆ. ಡಿಸಿಗಳಿಗೆ ಲಾಕ್ಡೌನ್ ಹೊಣೆ ಅಂತ ಮೋದಿ ಹೇಳ್ಬಿಟ್ಟಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಸೋಂಕು ಕಂಟ್ರೋಲ್ ಮಾಡೋದು ಹೆಂಗೆ, ಹಾಗಾದ್ರೆ ಹಳ್ಳಿಗಳಲ್ಲಿ ಕೊರೋನಾ ಜಾಗೃತಿ ಮೂಡಿಸ್ಬೇಕು, ಅದು ಯಾವ ತರ? ಸರ್ಕಾರದ ಜೊತೆಗೆ ಇಲ್ಲಿ ಜನಸಾಮಾನ್ಯರದ್ದು ಸಾಕಷ್ಟು ಜವಾಬ್ದಾರಿ ಇರುತ್ತೆ. ನಾವು ಆಗಿದ್ದಕ್ಕೆಲ್ಲ ಸರ್ಕಾರನೇ ಹೊಣೆ ಅಂತ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಇಲ್ಲಿ ನಮ್ಮ ಜವಾಬ್ದಾರಿ ಕೂಡ ಸಾಕಷ್ಟು ಇರುತ್ತೆ. ಹಳ್ಳಿಗಳಲ್ಲಿನ ವೃದ್ಧರು ಮತ್ತೆ ಮಕ್ಕಳನ್ನ ರಕ್ಷಣೆ ಯಾವ ತರ ಮಾಡಬೇಕು, ಸೋಂಕು ಹರಡದಂತೆ ಕ್ರಮಗಳನ್ನ ಯಾವ ತರ ಕೈಗೊಳ್ಬೇಕು, ನಿಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು ಈ ವಿಚಾರವಾಗಿ ಇರಬಹುದು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವರಿಗೆ ಕ್ವಾರಂಟೈನ್ ಆಗೋದಕ್ಕೆ ಸೂಕ್ತ ವ್ಯವಸ್ಥೆಗಳಿರೋದಿಲ್ಲ, ಸಪರೇಟ್ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇರೋದಿಲ್ಲ, ಸಪರೇಟ್ ರೂಮ್ ವ್ಯವಸ್ಥೆ ಎಲ್ಲ ಕೆಲವರಿಗೆ ಇರೋದಿಲ್ಲ. ಅಂತ ಟೈಮ್ನಲ್ಲಿ ಏನೇನು ಮಾಡಬೇಕು, ಮತ್ತೆ ಹಳ್ಳಿಗೆ ಈಗ ನಗರ ಪ್ರದೇಶದಿಂದ ಯಾರಾದರೂ ಹೋದಂತ ಟೈಮ್ನಲ್ಲಿ ಅವ್ರು ಯಾವ ತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು, ಮತ್ತೆ ಮನೇಲಿ ಇದ್ದವರು ಯಾವ ತರ ಕ್ರಮಗಳನ್ನ ಕೈಗೊಳ್ಬೇಕು, ತಜ್ಞ ವೈದ್ಯರ ಸಲಹೆಯನ್ನ ಕೊಡ್ತಾರೆ. ಮತ್ತೆ ನಿಮಗೂ ಯಾವ ತರ ಈ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ, ಸಮಸ್ಯೆಗಳಿದ್ರೆ ನೀವು ಕರೆ ಮಾಡಬಹುದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಂಬರ್ ಕೂಡ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ನ್ಯೂಸ್ 18 ಕನ್ನಡದಲ್ಲಿ ಕೊರೋನಾ ಕೌನ್ಸಿಲಿಂಗ್ ನಲ್ಲಿ ಇವತ್ತು ನಾವು ಈ ಹಳ್ಳಿಗಳಲ್ಲಿ ಕೊರೋನಾ ಹೆಚ್ಚಳ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಸರ್ಕಾರ ಏನ್ ಮಾಡ್ಬೇಕು ಹಂಗಾದ್ರೆ, ಹಳ್ಳಿಗಳಲ್ಲಿ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು, ಆರೋಗ್ಯ ಶಿಬಿರ ಏರ್ಪಡಿಸಿ ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ, ಮನೆ ಮನೆ ಸರ್ವೆ ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗತ್ತೆ. ಒಂದ್ ವೇಳೆ ಸೋಂಕು ಇದ್ರೆ ಕೂಡಲೇ ಚಿಕಿತ್ಸೆಯನ್ನ ಆರಂಭ ಮಾಡಬೇಕಾಗತ್ತೆ. ಮತ್ತೆ ಈ ಹಳ್ಳಿ ಭಾಗದಲ್ಲಿ ನಾನಾಗ್ಲೇ ಹೇಳ್ತಿದ್ದೆ, ಕೆಲವೊಂದು ಫೆಸಿಲಿಟೀಸ್ ಅಂತಂದ್ರೆ ಎಲ್ರಿಗೂ ಸಪರೇಟ್ ರೂಮ್, ಸಪರೇಟ್ ಟಾಯ್ಲೆಟ್ ಅಂತ ಕೆಲವ್ರಿಗೆ ಇರೋದಿಲ್ಲ. ಹಾಗಾಗಿ ಶಾಲೆ, ಸಮುದಾಯ ಭವನಗಳಲ್ಲಿ ಕ್ವಾರಂಟೈನ್ ಕೇಂದ್ರ ಅಂತ ತೆರೀಬೇಕಾಗತ್ತೆ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಸೂಕ್ತ ಚಿಕಿತ್ಸೆಯ ವ್ಯವಸ್ಥೆ ಕೂಡ ಇರಬೇಕಾಗತ್ತೆ. ಜಗಲಿ ಕಟ್ಟೆ ಮೇಲೆ ಹರಟೆಗೆ ಬ್ರೇಕ್ ಹಾಕ್ಬೇಕು. ಜನ ಈಗ ಹೆಂಗೂ ಬೇರೆ ಕಡೆ ಹೋಗಂಗಿಲ್ಲ, ಅಲ್ಲೇ ಕುತ್ಕೊಂಡು ಪಂಚಾಯಿತಿ ಮಾಡೋದು, ಏನಾಗ್ತಿದೆ ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ಮಾತಾಡ್ತಾರಲ್ಲ, ಅದಕ್ಕೆ ಅಗತ್ಯವಾಗಿ ಬ್ರೇಕ್ ಹಾಕ್ಲೇಬೇಕಾಗತ್ತೆ. ಡಿಸಿಗಳ ಮೂಲಕ ಪಿಡಿಒಗಳಿಗೆ ಸೂಚನೆ ರವಾನೆ ಆಗಬೇಕಾಗತ್ತೆ. ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಜಾಗೃತಿ ಮೂಡಿಸಬೇಕಾಗುತ್ತೆ ಅವರ ವ್ಯಾಪ್ತಿಯಲ್ಲಿ. ಇನ್ನು ಮಾಸ್ಕ್ ಹಾಗೇನೆ ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಇನ್ನು ಜನರ ಅನಗತ್ಯ ಓಡಾಟಕ್ಕೂ ಕೂಡ ಗ್ರಾಮೀಣ ಭಾಗದಲ್ಲಿ ಬ್ರೇಕ್ ಹಾಕಿಸ್ಬೇಕು. ಸೋಂಕು ಹೆಚ್ಚಿರುವಂತಹ ಗ್ರಾಮಗಳನ್ನ ಲಾಕ್ ಮಾಡಬೇಕಾಗತ್ತೆ. ಇನ್ನು ವೃದ್ಧರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕು. ಇನ್ನು ಮದುವೆ ಇತರೆ ಕಾರ್ಯಕ್ರಮಗಳಿಗೂ ಕೂಡ ಬ್ರೇಕ್ ಹಾಕೋದು ಮುಖ್ಯವಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬರೋದಿಲ್ಲ, ಯಾರು ಕೇಳೋದಿಲ್ಲ, ಎಷ್ಟು ಜನರನ್ನ ಬೇಕಾದ್ರೂ ಸೇರಿಸ್ಬೋದು, ಮದುವೆ ಎಲ್ಲ ಹೆಂಗ್ ಬೇಕಾದ್ರೂ ಮಾಡಬಹುದು ಅಂತ ಇರುತ್ತಲ್ಲ, ಸೊ ಅದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಾಗತ್ತೆ. ಎಲ್ರಿಗೂ ಒಂದೇ ರೂಲ್ಸ್, ಆದಷ್ಟು ಜನರು ಸೇರದಂತೆ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಹಾಗಾದ್ರೆ ಎಡವಟ್ಟಾಗಿದ್ದಲ್ಲಿ ನಗರಗಳಿಂದ ಜನರು ಹಳ್ಳಿಗಳಿಗೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಹಳ್ಳಿಗಳಿಗೆ ಹೋದವರು ಟೆಸ್ಟ್ಗೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಇದರಿಂದ ಸೋಂಕು ಹಳ್ಳಿಗಳಿಗೆ ವ್ಯಾಪಿಸ್ಬಿಟ್ಟಿದೆ. ಸೋಂಕಿನ ಲಕ್ಷಣ ಇದ್ರೂ ಕೂಡ ತುಂಬಾ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೋಂಕು ಉಲ್ಬಣ ಆದ ನಂತರ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ, ಇದರಿಂದ ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಈಗ ಟಾಸ್ಕ್ ಫೋರ್ಸ್ ಅಂತ ಇದೆ, ಬಟ್ ಅದು ಹೆಸರಿಗಷ್ಟೇ ಅನ್ನೋ ತರ ಆಗ್ಬಿಟ್ಟಿದೆ. ಇನ್ನು ಗ್ರಾಮೀಣ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ವಿಫಲ ಆಗ್ಬಿಟ್ಟಿದೆ ಸರ್ಕಾರನೂ ಅಷ್ಟೇ, ಅಲ್ಲಿನ ಲೋಕಲೈಟ್ ಯಾರು ಅಧಿಕಾರಿಗಳಿದ್ದಾರೆ ಅವರು ಅಷ್ಟೇ. ಈಗ ಗ್ರಾಮೀಣ ಪ್ರದೇಶದಲ್ಲಿ
ಟೆಸ್ಟ್ ಮಾಡುವಂತ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದಲೂ ಕೂಡ ಸಾಕಷ್ಟು ಪಾಸಿಟಿವ್ ಕೇಸಸ್ ಗೊತ್ತಾಗ್ತಿಲ್ಲ. ಸಿಂಪ್ಟಮ್ಸ್ ಇದ್ರೂ ಕೂಡ ಕೆಲವರು ಮುಂದೆ ಬಂದು ತಾವಾಗಿ ಮುಂದೆ ಬಂದು ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಜನ ಏನ್ ಮಾಡ್ಬೇಕು? ಕೊರೋನಾ ಓಡಿಸ್ಬೇಕು ಅಂದ್ರೆ ಸರ್ಕಾರದ ಜೊತೆಗೆ ಅವ್ರ ಸಹಕಾರನೂ ಕೂಡ ಮುಖ್ಯವಾಗುತ್ತೆ. ಜನ ಕೈ ಜೋಡಿಸ್ಬೇಕಾಗತ್ತೆ. ಇನ್ನು ಪ್ರಜ್ಞಾವಂತರು ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸ್ಬೇಕು. ಲಕ್ಷಣಗಳಿದ್ರೆ ಸಿಂಪ್ಟಮ್ಸ್ ಇದ್ಲೆ ಈಗ ಕೂಡಲೇ ಪರೀಕ್ಷೆಗೆ ಸಲಹೆಯನ್ನ ಕೊಡಬೇಕಾಗತ್ತೆ. ಉಳಿದವರು ಕ್ವಾರಂಟೈನ್ ಆಗ್ಬೇಕು, ಆತರ ಮನವೊಲಿಸ್ಬೇಕು. ಈ ಹಳ್ಳಿ ಜನ ಕೆಲವರೆಲ್ಲ ಕೇಳೋದೇ ಇಲ್ಲ, ನಾವೇನ ಕ್ವಾರಂಟೈನ್ ಆಗ್ಬೇಕು, ನಾವ್ ಇಲ್ಲೇ ಇದ್ದೀವಿ, ನಮ್ಗೇನ್ ಬಂದಿರಲ್ಲ ಅಂತಾನೆ ಈಗ್ಲೂ ವಾದ ಮಾಡ್ತಾ ಇದ್ದಾರೆ. ಬಟ್ ಪರಿಸ್ಥಿತಿ ಹಂಗಿಲ್ಲ, ಕೇವಲ ನಗರ ಪ್ರದೇಶಕ್ಕೆ ಮಾತ್ರ ಈಗ ಈ ಕೊರೋನಾ ಸೀಮಿತವಾಗಿಲ್ಲ, ಹಳ್ಳಿಗಳಿಗೂ ಬಂದಿರೋದ್ರಿಂದ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಮತ್ತೆ ಈ ಎಚ್ಚೆತ್ಕೊಳ್ಳೋದ್ರ ಜೊತೆಗೆ ಸಿಂಪ್ಟಮ್ಸ್ ಇದ್ರೆ ತಕ್ಷಣ ನೀವು ಟೆಸ್ಟ್ ಮಾಡಿಸಿ. ಟೆಸ್ಟ್ ಮಾಡಿಸೋದ್ರಿಂದ ಏನು ಪ್ರಾಣ ಹೋಗಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ತಿಳಿದವರು ಸ್ವಲ್ಪ ಬುದ್ಧಿ ಮಾತನ್ನ ಹೇಳಬೇಕು. ಗ್ರಾಮೀಣ ಭಾಗದಲ್ಲಿ ಮಾಸ್ಕ್ ಮತ್ತೆ ಸಾಮಾಜಿಕ ಅಂತರ ಎಲ್ಲ ಪಾಲನೆ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ. ಕೆಲವರಿಗೆ ಗೊತ್ತಿದೆ, ಬಟ್ ನಾವ್ ಯಾಕೆ ಫಾಲೋ ಮಾಡ್ಬೇಕು, ನಾವು ಹಳ್ಳಿಲಿರೋದು, ನಮ್ಗೇನ್ ಬರಲ್ಲ ಅಂತಾನೆ ಈಗ್ಲೂ ವಾದ ಮಾಡ್ತಾ ಇದ್ದಾರೆ. ಈ ತರ ಮೊಂಡು ವಾದಗಳು ಬೇಡ. ಈಗ ಕೊರೋನಾ ಯಾರಿಗ್ ಬರುತ್ತೆ ಯಾರಿಗ್ ಬರಲ್ಲ ಅದು ಹೇಳಕ್ಕಾಗಲ್ಲ. ಈಗ ನನಗೆ ಬರೋದೇ ಇಲ್ಲ, ನಾನು ರಿಮೋಟ್ ಪ್ಲೇಸ್ ಅಲ್ಲಿ ಇದ್ದೀನಿ, ಯಾವುದೋ ಹಳ್ಳಿಲಿ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಹುಡ್ಕೊಂಡು ಬರಲ್ಲ ಅಂತಿಲ್ಲ. ಹಾಗಾದ್ರೆ ಸರ್ಕಾರದ ಜೊತೆ ಜನರ ಜವಾಬ್ದಾರಿ ಏನು? ಗ್ರಾಮೀಣ ಪ್ರದೇಶದ ಜನ ಏನೇನ್ ಮಾಡಬೇಕು, ಏನ್ ಮಾಡಬಾರದು? ಮತ್ತೆ ಮೆಡಿಕಲ್ ಫೆಸಿಲಿಟೀಸ್ ಸ್ವಲ್ಪ ವೀಕ್ ಇದೆ ಗ್ರಾಮೀಣ ಭಾಗದಲ್ಲಿ, ಏನ್ ಮಾಡಬಹುದು ಸರ್ಕಾರ? ಎಲ್ಲ ಆಂಗಲ್ ಗಳಿಂದ ಕೂಡ ಚರ್ಚೆಯನ್ನು ಮಾಡೋದಕ್ಕೆ ತಜ್ಞ ವೈದ್ಯ ಆಗಿರುವಂತಹ ಡಾಕ್ಟರ್ ಅರುಣ ಕಾಮಿನಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಈಗ ಮೊದ್ಲಿಂದ ಹಳ್ಳಿ ಜನ ಏನ್ ಹೇಳ್ತಿದ್ರು ಅಂದ್ರೆ, ನೀವು ಸಿಟಿಲಿರೋರು ನಿಮಗೆ ಜಾಸ್ತಿ ಬರುತ್ತೆ ಕೊರೋನಾ, ನಾವು ಹಳ್ಳಿಲಿ ಸೇಫ್ ಆಗಿದೀವಿ, ನಮಗ್ ಬರೋದಿಲ್ಲ ಅಂತಿದ್ರು. ಬಟ್ ಪರಿಸ್ಥಿತಿ ಈಗ ಉಲ್ಟಾ ಆಗ್ತಾ ಇದೆ, ಸಿಟಿಲಿ ಕಮ್ಮಿ ಆಗ್ತಿದೆ, ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಿದೆ. ಅದಕ್ಕೆ ಎಕ್ಸಾಂಪಲ್ ಬಳ್ಳಾರಿ, ಬಳ್ಳಾರಿಯ ನೈಜ ಸ್ಥಿತಿ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನಾವು ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಣ ಮೇಡಮ್. ಹೌದಮ್ಮ, ನೀವು ಹೇಳ್ದಾಗೆ ಹಳ್ಳಿಗಳಲ್ಲಿ ಬರ್ತಾ, ಇಲ್ಲಿ ನಮ್ಮ ಬಳ್ಳಾರಿ ಒಂದೇ ಅಲ್ಲ, ಪೂರ ಭಾರತ ದೇಶದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನೋಡ್ತಾ ಇದ್ದಂಗೆ ಈಗ ಬರ್ತಾ ಬರ್ತಾ ರೂರಲ್ ಪಾಪ್ಯುಲೇಷನ್ ಗೆ ಈ ಕೊರೋನಾ ಸೋಂಕು ಬಹಳ ಜೋರಾಗಿ ಅನ್ಕೊಂಡಿದೆ. ನಮ್ಮ ರೂರಲ್ ಸೆಟಪ್ ಏನಿದೆ, ನಮ್ಮ ಪ್ರತಿಯೊಂದು ಗ್ರಾಮೀಣ ಪರಿಸ್ಥಿತಿ ಏನಿದೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಟೂ ಟೈರ್ ಮತ್ತು ತ್ರೀ ಟೈರ್ ಹಾಸ್ಪಿಟಲ್ಸ್ ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಥವಾ ತಾಲೂಕಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾತ್ರ ಸಿಗುತ್ತೆ ನಮ್ಗೆ. ಒಳ್ಳೆ ಹಾಸ್ಪಿಟಲ್ಸ್, ವ್ಯವಸ್ಥಿತವಾದ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಲ್ಲ ಸಿಗೋದು ನಿಮ್ಗೆ ಡಿಸ್ಟ್ರಿಕ್ಟ್ ಅಥವಾ ತಾಲೂಕಾ ಲೆವೆಲ್. ಒಂದ್ಸತಿ ವಿಲೇಜ್ ಲೆವೆಲ್ ಗೆ ಹೋಗ್ಬಿಟ್ರೆ ನಮ್ಗೆ ಒಂದು ಒಂದು ಪಿ ಎಸ್ ಸಿ ಸಿಗ್ಬೋದು ಅಥವಾ ಸಿಗ್ದಂಗೂ ಇರ್ಬೋದು. ಆ ಪಿ ಎಸ್ ಸಿ ಸಿಕ್ಕರು ಅದ್ರೊಳಗೆ ಯಾವುದೋ ಒಂದು ವ್ಯವಸ್ಥೆ ಇರೋದಿಲ್ಲ ಅದ್ರೊಳಗೆ. ಅಂತ ಒಂದು ಮೆಡಿಕಲ್ ಫೆಸಿಲಿಟಿ ಇರೋ ದೇಶ ನಮ್ದು. ಲಾಸ್ಟ್ ಟೈಮ್ ನಮ್ ಕೊರೋನಾ ಬಂದವಾಗ ನಾವೆಲ್ಲ ನೋಡಿದ ಹಾಗೆ ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಿದ್ವಿ, ಬಹಳ ಕಟ್ಟುನಿಟ್ಟಾಗಿ ಮಾಡಿದ್ವಿ. ಸೊ ಇದ್ ಬಂದಿರೋ ಕೊರೋನಾ ಕೇಸಸ್ ಹಳ್ಳಿಗಳಿಗೆ ಹೋಗ್ದಾಗ ನೋಡ್ಕೊಂಡ್ವಿ ನಾವು. ಸೊ ಹಳ್ಳಿ ಜನ ಬಚಾವಾದ್ರು, ಬಟ್ ಹಳ್ಳಿಯಲ್ಲಿ ಅದು ತಪ್ಪು ಒಂದು ಸಂದೇಶ ಏನ್ ಹೋಯ್ತಂದ್ರೆ, ನಮ್ಮ ಹಳ್ಳಿಯಲ್ಲಿ ನಮ್ಗೆ ಯಾರಿಗೂ ಕೊರೋನಾ ಬರೋದಿಲ್ಲ, ನಾವೆಲ್ಲ ಕಷ್ಟಪಟ್ಟು ದುಡಿಯೋರು, ನಮ್ಗೆ ಶಕ್ತಿ ಜಾಸ್ತಿ ಇರುತ್ತೆ, ಇಲ್ಲಿ ಬಿಸಿಲು ಜಾಸ್ತಿ ಇದೆ, ನಿಮ್ಗೆ ಎ ಸಿ ಅಲ್ಲಿ ಕುತ್ಕೊಂಡ್ ಬರಕ್ ಬರುತ್ತೆ, ಸ್ವಲ್ಪ ಬಿ ಪಿ ಶುಗರ್ ನಿಮ್ಗೆ ಜಾಸ್ತಿ, ಸಿಟೀಸ್ ಅಲ್ಲಿ ಸ್ವಲ್ಪ ಜನ ದುಡ್ಡಿರೋರಿಗೆ ಜಾಸ್ತಿ, ಹೀಗೆಲ್ಲ ತಪ್ಪು ಅನೇಕ ಕಲ್ಪನೆಗಳು ಬಂದು ಮೊದಲೇ ಪಾಪ ಅಲ್ಲಿ ಹಳ್ಳಿರೋ ಜನಗಳು ಬಹಳ ಜನ ಓದ್ಕೊಂಡಿರೋದಿಲ್ಲ, ಅವ್ರಿಗೇನು ಒಂದು ಸೈಂಟಿಫಿಕ್ ಆಗಿ ಆಲೋಚನೆ ಅನ್ನೋದು ಬರುವುದಿಲ್ಲ. ಸೊ ಇದ್ರೊಳಗೆ ಏನಾಗಿದೆ ಅಂದ್ರೆ ಪಾಪ ಏನ್ ಹೇಳಿದ್ರೆ ಅದ್ ನಂಬಿಡ್ತಾರೆ. ಈಗ ವಾಟ್ಸ್ಆಪ್ ಅಲ್ಲಿ ಏನನ್ನ ಬರ್ಲಿ ನಂಬ್ತಾರೆ, ಅಥವಾ ಪಕ್ಕದ ಮನೆಯವ್ರು ಏನ್ ಹೇಳಿದ್ರು ನಂಬ್ತಾರೆ, ದೇವರನ್ನ ನಂಬ್ತಾರೆ, ಜಾತ್ರೆಗಳಲ್ಲಿ ಇದಿಡ್ತಾರೆ, ಬಟ್ ಏನ್ ಹೇಳಿದ್ರು ಸೈಂಟಿಫಿಕ್ ಆಗಿ ಅರ್ಥ ಆಗಲ್ಲ. ಈಗ ಏನಾಗ್ಬಿಟ್ಟಿದೆ, ಈ ಸರಿ ಈ ಮಧ್ಯದಲ್ಲಿ ಎಲ್ಲೋ ನಾವು ಸ್ವಲ್ಪ ಲೈಟ್ ಆಗಿ ತಗೊಂಡ್ವಿ. ನಾವಂದ್ರೆ ಎಲ್ಲರೂ, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ನಮ್ಮ ಗವರ್ಮೆಂಟ್ ಆಗಿರ್ಬೋದು, ನಾವಾಗಿರ್ಬೋದು, ನಾವು ಡಾಕ್ಟರ್ಸ್, ಎಜುಕೇಟೆಡ್ ಪೀಪಲ್ ಎಲ್ಲರೂ ಸಹ ಸ್ವಲ್ಪ ಒಂದು ಎರಡು ಮೂರು ತಿಂಗಳ ಓ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದೀವಿ, ಇನ್ನು ಈ ಬರೋದಿಲ್ಲ, ಅಥವಾ ಸೆಕೆಂಡ್ ವೇವ್ ಬಂದ್ರು ಲೈಟ್ ಆಗಿ ಬಂದು ಹೋಗ್ಬೋದು, ಅಥವಾ ನಾವು ಇಷ್ಟು ತರ ಮಾಡಿದ ವ್ಯವಸ್ಥೆಗಳು ಸಾಕು ನಮ್ಗೆ,
ಅಂತ ಒಂದು ಎಲ್ಲೋ ಒಂದು ಕಡೆ ಅಲಕ್ಷ್ಯ ಬಂತು. ಸೊ ಈಗ ಇದು ಹರಡ್ಲಿಕ್ಕಾಯ್ತು. ಈಗ ಸಿಟಿಗಳು ಯಾವಾಗ ಕ್ವಾರಂಟೈನ್ ಮಾಡಿದ್ರು, ಈಗ ಹಳ್ಳಿ ಕಡೆಗೆ ಈಗ ನೀವು ಹೇಳಿದ್ರಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ, ಬಹಳ ಜನ ಹಳ್ಳಿಗಳಿಗೆ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡೋರೆಲ್ಲ ನಮ್ಮ ಬಳ್ಳಾರಿಗೆ ಬಂದಿದ್ದಾರೆ, ಬಳ್ಳಾರಿಯಿಂದ ಅವರವರ ಹಳ್ಳಿಗಳಿಗೆ ಹೋಗಿದ್ದಾರೆ. ಸೊ ಇವ್ರು ಯಾರು ಟೆಸ್ಟ್ ಮಾಡಿಸ್ಕೊಂಡಿಲ್ಲ, ಸಪರೇಟ್ ಆಗಿ ಇರೋದು. ಹಳ್ಳಿಗಳಿಗೆ ಹೋದ ತಕ್ಷಣ ಹಳ್ಳಿ ಜನರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮಿಂಗಲ್ ಆಗಿಲ್ಲ ಅಂದಿದ್ರೆ ಬಹುಶಃ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಯಲ್ಲಿ ಫೆಸಿಲಿಟೀಸ್ ಬಗ್ಗೆ ನಾವು ಹೇಳಲೇಬೇಕಾಗತ್ತೆ. ಸಿಟಿ ತರ ಅಲ್ಲಿ ಸಪರೇಟ್ ರೂಮ್ಗಳು, ಸಪರೇಟ್ ಟಾಯ್ಲೆಟ್ ಗಳು ಕೂಡ ಕೆಲವ್ರಿಗೆ ಇರೋದಿಲ್ಲ. ಹಳ್ಳಿ ಪರಿಸ್ಥಿತಿ ನಾವು ಒಂದ್ಸತಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ನೋಡ್ಬೇಕು. ನಾವು ಲಾಸ್ಟ್ ಟೈಮ್ ಕೆಲವು ಹಳ್ಳಿನ ಈ ತಾಲೂಕಾಸ್ ಹೋಗಿ ಹಾಗೆ ಪ್ರತಿಯೊಂದು ಹಳ್ಳಿಗೂ ಕೆಲವು ಹಳ್ಳಿಗೆ ಹೋಗಿ ಬಂದಿದೀವಿ ನಮ್ಮ ಎಕ್ಸ್ಪರ್ಟ್ ನಮ್ಮ ಟಾಸ್ಕ್ ಫೋರ್ಸ್ ಕಡೆಯಿಂದ ಬಳ್ಳಾರಿಯಿಂದ. ಹಳ್ಳಿಯಲ್ಲಿ ಇರೋದೇ ಒಂದು ಒಂದು ಬೇರೆ ತರ ಪರಿಸ್ಥಿತಿ. ಒಂದು ಮನೇಲಿ ಒಂದು ಒಂದು ಟಾಯ್ಲೆಟ್ ಇರೋದಿಲ್ಲ. ಒಂದ್ ವೇಳೆ ಟಾಯ್ಲೆಟ್ ಇದ್ರೂ ಅದು ಕೆಲಸ ಮಾಡೋದಿಲ್ಲ. ಸೊ ಓಪನ್ ಏರ್ ಡಿಫಿಕೇಶನ್ ಇನ್ನೂ ನಡೀತಾನೆ ಇದೆ. ಆಮೇಲೆ ಒಂದೊಂದು ಮನೇಲಿ 10 ಜನ 15 ಜನ ಇರ್ತಾರೆ, 2 ರೂಮ್ ಇರುತ್ತೆ, ಎಲ್ಲ ಕಲ್ತ್ ಮಲ್ಕೊಳ್ತಾರೆ, ಎಲ್ಲ ಕೆಳಗೆ ಹಾಸಿಗೆ ಹಾಕೊಂಡು ಮಲ್ಕೊತಾರೆ. ಬೆಡ್ ನಮ್ಮ ಥರ ಏನು ಕಾಟ್ಸ್ ಇರೋದಿಲ್ಲ. ಎಷ್ಟೊಂದು ಡಿಫ್ರೆಂಟ್ ಇರುತ್ತೆ ಅಲ್ಲಿ, ಅದೊಂಥರ ಕಮ್ಯುನಿಟಿ ಲೆವೆಲ್ ಆಫ್ ಲಿವಿಂಗ್ ಅದು. ಆಮೇಲೆ ಏನು ಮಾಡ್ಬೇಕಂದ್ರೂ ಎಲ್ಲ ಕಲಿತೆ ಮಾಡ್ಬೇಕು ಅಲ್ಲಿ. ನೀವು ಒಬ್ರೊಬ್ರು ಇಲ್ಲಿ ಒಂದು ಮನೆಗೆ ಪಕ್ಕದ ಮನೆಗೆ ಜಾಗ ಇರೋದಿಲ್ಲ, ಒಂದು ಕಾಂಪೌಂಡ್ ಇರೋದಿಲ್ಲ, ರೋಡ್ ಮೇಲೆ ಇರ್ತಾರೆ. ಸೊ ಏನಾಗುತ್ತಂದ್ರೆ ನಾವು ನಮ್ಮ ಸಿಟೀಸಲ್ಲಿ ನಮ್ಮ ಮನೆಗಳಲ್ಲಿ ನಾವು ಹೇಳ್ತೀವಲ್ಲ, ಒಂದು ರೂಮಲ್ಲಿ ಸಪ್ರೇಟ್ ಇರಬೇಕು, ನಿಮ್ಮದೊಂದು ವಾಶ್ರೂಮ್ ಬೇರೆ ಇರಬೇಕು, ಇವೆಲ್ಲ ನಡೆಯೋದಿಲ್ಲ ಹಳ್ಳಿಯಲ್ಲಿ. ಸೊ ನಮಗೆ ಈ ಹಳ್ಳಿಯಲ್ಲಿ ಈಗ ಸೋಂಕು ಎಷ್ಟು ಪ್ರಮಾಣ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ತಪ್ಪು ಕಲ್ಪನೆಗಳು ಬಹಳ ಇದಾವೆ ಇವ್ರಿಗೆ. ಇವ್ರು ಫಸ್ಟ್ ಟೆಸ್ಟ್ ಮಾಡಿಸ್ಕೊಳಿಕ್ಕೆ ಹೋಗಲ್ಲ. ಅಮ್ಮ ಕರೋನಾ ಅಂತ ಟೆಸ್ಟ್ ಮಾಡಿಸ್ಬಿಟ್ರೆ ನಮ್ಮನ್ನ ಕರ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ರೂಮಲ್ಲಿ ಹಾಕ್ಬಿಡ್ತಾರೆ, ನಮ್ಮ ಮನೆಯವರಿಂದ ದೂರ ಮಾಡ್ಬಿಡ್ತಾರೆ ನಮ್ಮನ್ನ, ಅಥವಾ ಪಕ್ಕದ ಮನೆಯವ್ರು ನಮ್ಮ ಹತ್ರ ಮಾತಾಡಲ್ಲ, ದೂರ ಹಾಕ್ಬಿಡ್ತಾರೆ ನಮ್ಮನ್ನ, ಎಲ್ಲೂ ಕಲ್ಸ್ಕೊಂಬಲ್ಲ. ಇಂಥ ಏನೋ ಅನೇಕ ಅನೇಕ ತಪ್ಪು ಕಲ್ಪನೆಗಳ ಕಾರಣ ಒಂದ್ ವೇಳೆ ಅವರಲ್ಲಿ ಕೆಮ್ಮು ನೆಗಡಿ ಜ್ವರ ಇದ್ರೂ ಹೊರಗೆ ಹೇಳಲ್ಲ ಅವರು. ಈಗ ನಮ್ಮ ಪಾಪ ಆಶಾ ಕಾರ್ಯಕರ್ತರ ಅವರೆಲ್ಲ ಹೋಗ್ತಾ ಇದಾರೆ, ಟೆಸ್ಟಿಂಗ್ ಮಾಡ್ತಾ ಇದಾರೆ, ರ್ಯಾಂಡಮ್ ಟೆಸ್ಟ್ ಮಾಡ್ತಾರೆ. ಅಥವಾ ಯಾರಿಗನ ಕೆಮ್ಮು ನೆಗಡಿ ಇದೆಯಾ ಬನ್ನಿ ಟೆಸ್ಟ್ ಮಾಡೋಣ ಅಂದ್ರೆ, ಇಲ್ಲ ನನಗೇನು ಕೆಮ್ಮು ಇಲ್ಲ ನನ್ನ. ಈಗ ನನ್ನ ಹತ್ರನೇ ಬರ್ತಾರೆ ಹಳ್ಳಿಯಿಂದ ಹುಡುಗಿಯರು, ಪೇಷಂಟ್ಸ್ ಎಷ್ಟೊಂದು ಜನ ಬರ್ತಾರೆ, ಅಮ್ಮ ಜ್ವರ ಇದೆಯಾ, ಇಲ್ಲ ಇಲ್ಲ ಜ್ವರ ಇಲ್ಲ ಜ್ವರ ಇಲ್ಲ, ನೆಗಡಿ ಇತ್ತು ಒಂದಿನ ಸ್ವಲ್ಪ ಹೋಗ್ಬಿಡ್ತೀವಿ, ಏನಿಲ್ಲ ಇಲ್ಲ ಇಲ್ಲ ನನಗೆ ಕರೋನಾ ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ಯಾರಿಗೂ ಇಲ್ಲ. ಇದು ಡೆನಿಯಲ್ ಬೋರ್ಡ್ ಸ್ಟಿಲ್ ನಮ್ಮ ವಿಲೇಜ್. ಫಾರ್ ಎಕ್ಸಾಂಪಲ್ ಡಾಕ್ಟರ್, ಈಗ ಬೆಂಗಳೂರಿಂದ ಯಾರಾದ್ರೂ ಬಂದಿದ್ರು ಕೂಡ, ಈಗ ನೀವು ಹೇಳಿದ್ರಲ್ಲ ಆಶಾ ಕಾರ್ಯಕರ್ತರೆಲ್ಲ ಹೋದಂತ ಟೈಮ್ನಲ್ಲಿ ಬೆಂಗಳೂರಿಂದ ಯಾರಾದ್ರೂ ಬಂದಿದ್ದಾರಾ ಅಂತ ಕೇಳಿದ್ರು ಕೂಡ ಅವಾಯ್ಡ್ ಮಾಡ್ಬಿಡ್ತಾರೆ, ಇಲ್ಲ ಇಲ್ಲ ಬಂದಿಲ್ಲ ಯಾರು, ನಾವುಗಳಷ್ಟೇ ಇರೋದು ಅಂತ ಹೇಳ್ಬಿಡ್ತಾರೆ, ಸುಳ್ಳು ಸುಳ್ಳು ಲೆಕ್ಕನು ಕೊಡ್ತಾ ಇದ್ದಾರೆ. ಆಕ್ಚುಲಿ ಲಾಸ್ಟ್ ಟೈಮ್ ಮೊನ್ನೆ ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಹಳ ಎಚ್ಚೆತ್ಕೊಂಡಿತ್ತು, ಎಲ್ಲ ಕಡೆ ಎಲ್ಲಿಂದ ಎಲ್ಲ ಕಡೆ ಬೆಂಗಳೂರು ಅಂತಲ್ಲ ಹೊರಗಡೆಯಿಂದ ಯಾರನ್ನ ಲಾಕ್ಡೌನ್ ಟೈಮ್ನಲ್ಲಿ ಬರಲಿ ಅಲ್ಲೇ ಹಿಡ್ಕೊಂಡು ಅಲ್ಲೇ ಮೊಬೈಲ್ ಟೀಮ್ ಇಟ್ಕೊಂಡು ಅಲ್ಲೇ ರ್ಯಾಪಿಡ್ ಟೆಸ್ಟ್ ಮಾಡಿಬಿಟ್ಟು ಯಾರು ಪಾಸಿಟಿವ್ ಇದ್ರೆ ಅವ್ರನ್ನ ಕ್ವಾರಂಟೈನ್ಗೆ ಕಳಿಸಿ ಆಮೇಲೆ ಯಾರು ನೆಗೆಟಿವ್ ಇದೋ ಅವ್ರನ್ನ ಮಾತ್ರ ಬಿಟ್ಟಿದ್ದು ಆಯಿತು. ಆದ್ರೇನು ಎಲ್ಲೋ ಒಂದು ಕಡೆ ಜನ ತಪ್ಪಿಸ್ಕೊಂಡು ಹೋಗೋದು, ಅಥವಾ ಆ ಟೈಮ್ಲೆಲ್ಲ ಮೋಸ್ಟ್ಲಿ ನೆಗೆಟಿವ್ ಇರ್ತಾರೆ ಆಮೇಲೆ ಪಾಸಿಟಿವ್ ಆಗಿರ್ಬೋದು, ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇದ್ದಿರ್ಬೋದು. ಸೊ ಹೀಗಾಗ್ಬಿಟ್ಟು ಫಸ್ಟ್ ಆಫ್ ಆಲ್ ನನಗನ್ಸುತ್ತೆ ನಮ್ಮಲ್ಲಿ ನಮಗೆ ಬರಬೇಕು ಒಂದು ಇದು ಅಂದ್ರೆ ಒಂದು ಹೇಳಿದ್ಮೇಲೆ ಗವರ್ಮೆಂಟ್ ಹೇಳಿ ಡಾಕ್ಟರ್ಸ್ ಹೇಳಿ ನಾವು ಇದನ್ನು ಪಾಲಿಸ್ಬೇಕು ಅಂತ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು, ಅದು ಬರ್ತಾ ಇಲ್ಲ. ಹೇಳಿದ್ರೆ ಇನ್ ಅಡಿಷನ್ ಟು ದಟ್, ಯಾಕಂದ್ರೆ ಈಗ ಹಳ್ಳಿ ಜನರಿಗೆ ಈ ಕೊರೋನಾ ಬಗ್ಗೆ ಮತ್ತೆ ಈಗ ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನ ಸ್ಯಾನಿಟೈಸ್ ಮಾಡೋದು, ಬಹುಶಃ ಸ್ಯಾನಿಟೈಸರ್ ವ್ಯವಸ್ಥೆ ಇರುತ್ತೋ ಇಲ್ವಾ, ಅಟ್ಲೀಸ್ಟ್ ಸೋಪ್ ಹಾಕೊಂಡು ಒಂದು 20 ಸೆಕೆಂಡ್ಸ್ ವಾಶ್ ಮಾಡ್ಬೋದು ಕೈ, ಅದೇನು ದೊಡ್ಡ ವಿಷಯ ಅಲ್ಲ, ಇದೆಲ್ಲ ಗೊತ್ತಿರುತ್ತೆ. ಬಟ್ ಹಳ್ಳಿಗಳಲ್ಲಿ ಅದನ್ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ಗೊತ್ತಿದ್ರೂ ಕೂಡ ಬಹುಶಃ ನಮಗೆ ಬರಲ್ಲ ಅಂತ ಒಂದು ನಿರ್ಲಕ್ಷ್ಯನೋ, ಅಥವಾ ಇದೆಲ್ಲ ಯಾರು ಮಾಡ್ತಾರೆ ನಮ್ಮ ಪಕ್ಕದ ಮನೆಯವ್ರು ಮಾಡಲ್ಲ, ಮತ್ತೆ ಅಲ್ಲೊಂಥರ ಒಂದು ಇದಿರುತ್ತೆ. ಸಿಟಿಲಾದ್ರೆ ನಮ್ಮ ಪಕ್ಕದಲ್ಲಿ ಯಾರಿರ್ತಾರೆ ಗೊತ್ತಿರಲ್ಲ, ಬಟ್ ಹಳ್ಳಿಲೆಲ್ಲ ನಾವು ಹಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಪಕ್ಕದ ಮನೆಯವ್ರನ್ನ ಮಾತಾಡಿಸ್ದೆ ಇರಂಗೆ, ಎದುರುಗಡೆ ಮನೆಯವ್ರನ್ನ ಮಾತಾಡಿಸ್ದಂಗೆ ಇರಂಗೆ, ಅದು ಆ ಥರ ಎಲ್ಲ ಆಗಲ್ಲ. ಕಮ್ಯುನಿಟಿ ಲಿವಿಂಗ್ ಅದೊಂಥರ ಕಮ್ಯುನಿಟಿ ಲಿವಿಂಗ್, ಎಲ್ಲ ಕಲ್ತಿರ್ತಾರಲ್ಲಿ. ನಮ್ಮ ಥರ ಅಲ್ಲ, ನನ್ನ ಪಕ್ಕದ ಮನೆ ಎದುರು ಮನೆಯವರು ಯಾರು ನಾನು ಒಂದು ವಾರಗಟ್ಟಲೆ ನೋಡಿರಲ್ಲ, ಬಟ್ ಅಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಫಸ್ಟ್ ಮುಖ ನೋಡೋದೇ ನಾನು ಎದುರು ಮನೆಯವ್ರನ್ನ ಪಕ್ಕದ ಮನೆಯವ್ರು. ಆಮೇಲೆ ಬಹಳ ಜನ ನಾನು ನೋಡ್ತೀನಿ ಮನೇಲಿ ಇರಲ್ಲ ಅವರು, ನೀವು ಹಳ್ಳಿಯಲ್ಲಿ ಬಂದು ನೋಡಿ ಅರ್ಧ ಮುಕ್ಕಾಲು ಜನ ರೋಡ್ ಮೇಲೆ ಇರ್ತಾರೆ, ಗಂಡ್ಮಕ್ಳು ರೋಡ್ ಮೇಲೆ ಇರ್ತಾರೆ, ಮಕ್ಕಳು ರೋಡ್ ಮೇಲೆ ಇರ್ತಾರೆ, ಬರೀ ಹೆಣ್ಮಕ್ಳು ಮಾತ್ರ ಏನೋ ಸ್ವಲ್ಪ ಅಡಿಗೆ ಮಾಡ್ಕೋತಾ ಮನೇಲಿ ಇರ್ತಾರೆ, ಉಳಿದ್ರೆಲ್ಲರೂ ರೋಡ್ ಮೇಲೆ ಇರೋದು. ಅದರಿಂದ ಏನಾಗುತ್ತಂದ್ರೆ ನಮ್ಗೆ ಇವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾನ್ಸೆಪ್ಟ್ ಅವ್ರಿಗೆ ಅರ್ಥನೂ ಆಗಲ್ಲ, ಅವ್ರು ಮಾಡ್ಲಿಕ್ಕೂ ಬರಲ್ಲ ಪ್ರಾಕ್ಟಿಕಲ್ ಆಗಿ. ಮಾಸ್ಕ್ ಒಂದು ಕಡ್ಡಾಯವಾಗಿ ಬಳಸಬೇಕಾಗಿತ್ತು, ಬಟ್ ಮಾಸ್ಕ್ ಯಾವಾಗ್ಲೂ ಮೂಗು ಬಾಯಿ ಕೆಳಗೆ ಇರುತ್ತೆ ಅವ್ರ ಹತ್ರ ಹಾಕೊಂಡ್ರೆ, ಯಾವಾಗ್ಲೂ ನಾನು ಮೂಗ್ ಮೇಲೆ ಅಂತೂ ನೋಡೇ ಇಲ್ಲ ಮಾಸ್ಕ್.
ಆಮೇಲೆ ಮಾಸ್ಕ್ ಕೆಳಗೆ ಇಟ್ಕೊಂಡು ಕುತ್ತಿಗೆ ಮೇಲೆ ಇಟ್ಕೊಂಡು 10 ಜನ ಕೂತ್ಕೊಂಡು ಹರಟೆ ಹೊಡ್ಕೋತಾ ಕೂತಿರ್ತಾರೆ ಅಲ್ಲಿ ಹುಡುಗರೆಲ್ಲ. ನೀವು ನೋಡಿ ಸಾಮಾನ್ಯ ಇದು, ಬಹಳ ಸಾಮಾನ್ಯ. ಆಮೇಲೆ ಯಾವ್ದು ಒಂದು ಜಾತ್ರೆ ಬಿಟ್ಟಿಲ್ಲ ಅವರು, ಯಾವ್ದು ಒಂದು ಮದ್ವೆ ಬಿಟ್ಟಿಲ್ಲ ಅವರು. ಕಳ್ಳತನವಾಗಿ ಮಾಡ್ತಾರೆ ಈಗ ಮದ್ವೆಗೆ 50 ಜನ ಅಂತಾರೆ, 100 ಜನ ಕರೆದಿರ್ತಾರೆ, ಕಳ್ಳತನವಾಗಿ ಮಾಡ್ತಾರೆ. ಎಷ್ಟಂತ ನೋಡ್ತಾರೆ ಪಾಪ ನಮ್ಮ ಪೊಲೀಸ್ ಅವರಾದ್ರು ಯಾರಾದ್ರು ಎಲ್ಲಿಂದ ನೋಡೋದು, ಬಿಕಾಸ್ ಬೇಸಿಕಲಿ ನಮ್ಮಲ್ಲೇ ಬರ್ಬೇಕದು ಅಲ್ವಾ. ಅಂದ್ರೆ ತೀರಾ ರಿಮೋಟ್ ಪ್ಲೇಸ್ ಗೆಲ್ಲ ಈಗ ಪೊಲೀಸ್ ಅವರು ಹೋಗಕ್ಕಾಗಲ್ಲ, ಅಧಿಕಾರಿಗಳು ಹೋಗಿ ಆತರ ಎಲ್ಲ ರೇಡ್ ಮಾಡಕ್ಕೆಲ್ಲ ಆಗಲ್ಲ. ಬಟ್ ಈಗ ಜಾಗೃತಿ ಯಾರು ಮೂಡಿಸ್ಬೇಕು, ಯಾವ ತರ ಮೂಡಿಸ್ಬೇಕು, ಇಲ್ಲಿ ಜಾಗೃತಿ ಅನ್ನೋಕ್ಕಿಂತ ಈ ಹಳ್ಳಿ ಜನರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಆ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ತರ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಇನ್ಫಾರ್ಮೇಶನ್ ತಗೊಳ್ತೀನಿ. ಅದ್ರ ಜೊತೆ ವೀಕ್ಷಕರೇ ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಇವತ್ತಿನ ಕೌನ್ಸಿಲಿಂಗ್ ನಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಈಗ ಹಳ್ಳಿಗಳಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿದೆ, ಕಡಿವಾಣ ಹಾಕಬೇಕಂದ್ರೆ ಸರ್ಕಾರ ಏನ್ ಮಾಡಬೇಕು, ಮತ್ತೆ ಹಳ್ಳಿ ಜನರ ಜವಾಬ್ದಾರಿ ಏನು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೀವಿ. ಬ್ರೇಕ್ ಆದ್ಮೇಲೆ ನಿಮಗೆ ಮಾತನಾಡೋಕೆ ಅವಕಾಶ ಮಾಡಿಕೊಡ್ತೀವಿ. ಕೊರೋನಾ ಆರ್ಭಟ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಸರ್ಕಾರ ಯಾವ ತರ ಕ್ರಮ ಕೈಗೊಳ್ಬೇಕು, ಮತ್ತೆ ಹಳ್ಳಿ ಜನ ಯಾವ ತರ ಎಚ್ಚೆತ್ತುಕೊಳ್ಬೇಕು ಅಂತ ಡಾಕ್ಟರ್ ಹತ್ರ ಮತ್ತೆ ಮಾತನ್ನ ಮುಂದುವರಿಸ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ವೀಕ್ಷಕರೇ ನಿಮ್ಮ ಗಮನಕ್ಕೆ ಈ ಟಾಪಿಕ್ಗೆ ರಿಲೇಟೆಡ್ ಆಗಿ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ, ಈಗ ಕ್ವಾರಂಟೈನ್ ಆಗೋ ವಿಚಾರ ಇರ್ಬೋದು, ಹಳ್ಳಿಗಳಲ್ಲಿ ಮೆಡಿಕಲ್ ಫೆಸಿಲಿಟಿ ವಿಚಾರ, ಹೀಗೇನಾದರೂ ಗೊಂದಲಗಳಿದ್ರೆ ದಯವಿಟ್ಟು ನೀವು ಕರೆ ಮಾಡ್ಬೋದು ಡಾಕ್ಟರ್ ಅರುಣ ಕಾಮಿನಿ ಅವರು. ನಿಮಗೆ ಡೌಟ್ಸ್ಗಳಿದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಾರೆ, ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಕಾಲ್ ಮಾಡ್ಬೋದು. ಡಾಕ್ಟರ್ ಅರುಣ ಕಾಮಿನಿ ಅವರೇ, ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಈಗ ನಾನು ಆಗಲೇ ಹೇಳ್ತಿದ್ದೆ, ಜನರಿಗೆ ಹಳ್ಳಿ ಜನರಿಗೆ ಎಸ್ಪೆಷಲಿ ಎಲ್ಲ ಗೊತ್ತು ಈ ಕೊರೋನಾ ವಿಚಾರವಾಗಿ, ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದಾರೋ, ಬಟ್ ಕೆಲವರಂತೂ ಬುದ್ಧಿವಂತರಿದ್ದಾರೆ, ಯಾಕಂದ್ರೆ ಸೆಲ್ಫ್ ಲಾಕ್ಡೌನ್ ಮಾಡ್ತಿದ್ದಾರೆ, ನಮ್ಮ ಊರೊಳಗೆ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಮರದ ದಿಂಬೆಗಳನ್ನ ಇಡೋದು ಇಂಥದ್ದೆಲ್ಲ ಸೆಲ್ಫ್ ಲಾಕ್ಡೌನ್ ಮಾಡ್ತಿದ್ದಾರೆ ಇಲ್ಲ ಅಂತಾರೆ. ಇನ್ ಕೆಲವರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅವರಿಗೆ ಕನ್ವಿನ್ಸ್ ಮಾಡಬೇಕು. ನೀವು ಜಾಗೃತಿ ಮೂಡಿಸೋದಕ್ಕಿಂತ ಹಿಂಗಲ್ಲ ಹಿಂಗಾಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ಸೊ ಈ ಪಾತ್ರ ಯಾರದ್ದು, ಯಾವ ತರ ಮಾಡಬೇಕಾಗತ್ತೆ? ಕನ್ವಿನ್ಸ್ ಮಾಡಬೇಕು ಅಂದರೆ ನಾವು ಹೊರಗಡೆಯಿಂದ ಬಂದ್ಬಿಟ್ಟು ಯಾರೋ ಒಂದ್ಸತಿ ಹೋಗಿ ಹೇಳಿ ಬಂದ್ಬಿಟ್ರೆ ಅವ್ರು ಯಾವ ಎಂದಿಗೂ ಅವರು ನಂಬೋದಿಲ್ಲ ಮತ್ತು ಅದನ್ನು ಪಾಲಿಸೋದಿಲ್ಲ. ಸೊ ನನ್ನ ಪ್ರಕಾರ ಕನ್ವಿನ್ಸ್ ಮಾಡ್ಬೇಕಂದ್ರೆ ಆ ಊರಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ, ಮೇಯ್ನ್ ಆಗಿ ಮುಖ್ಯಸ್ಥರು ಅಂದ್ರೆ ನನ್ನ ಪ್ರಕಾರ ಈ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರಲ್ವಾ. ಮೊನ್ನೆ ತಾನೇ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಆಯ್ತು, ವಿಲೇಜ್ ಪಂಚಾಯತ್ ಎಲೆಕ್ಷನ್ಸ್ ಆಯ್ತು, ತಾಲೂಕಾ ಪಂಚಾಯತ್ ಆಯ್ತು. ಸೊ ಈ ಲೀಡರ್ಸ್ ಏನಿರ್ತಾರೆ, ಅವರು ಬೀದಿ ಬೀದಿಯಲ್ಲಿರೋ ಜನ, ಅವ್ರಿಗೆ ಒಂದೊಂದು ಫ್ಯಾಮಿಲಿ ಮನೆ ಕೂಡ ಗೊತ್ತಿರುತ್ತೆ ಅವ್ರಿಗೆ ಚೆನ್ನಾಗಿ, ಆಮೇಲೆ ಅವ್ರು ಹೇಳಿದ್ರೆ ಇವ್ರು ಕೇಳ್ತಾರೆ. ಸೊ ನನ್ನ ಪ್ರಕಾರ ಗ್ರಾಮ ಪಂಚಾಯತ್ ಮೆಂಬರ್ಸ್ ಬಹಳ ಇಂಪಾರ್ಟೆಂಟ್ ಇಲ್ಲಿ ಈ ಒಂದು ಈ ವೇವ್ ಅಲ್ಲಿ, ಈಗ ಈ ಕರೋನಾ ವೇವ್ ಅಲ್ಲಿ. ಅವರು ಅಲಾಂಗ್ ವಿತ್ ನಮ್ಮ ಆಶಾ ವರ್ಕರ್ಸ್ ಇರ್ತಾರೆ, ನಮ್ಮ ಪಿ ಎಚ್ ಸಿ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಹೆಲ್ತ್ ವರ್ಕರ್ಸ್ ಇರ್ತಾರೆ, ಇವ್ರನ್ನ ಅವರು ಒಂದು ಟೀಮ್ ಮಾಡಿಕೊಂಡು ಈ ಗ್ಯಾಪ್ನ ಬ್ರಿಡ್ಜ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು, ಆಮೇಲೆ ನಂಬಿಕೆ ಕೊಡಬೇಕು ಅವ್ರಿಗೆ. ನಿಮ್ಗೇನಾಗೋದಿಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಯಾರನ್ನ ಕೆಮ್ಮು ಜ್ವರ ನೆಗಡಿ ಇದ್ರೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಈಸಿ ನಾವು, ಬಟ್ ಅವ್ರು ಬರೋದಿಲ್ಲ, ಅವ್ರಿಗೆ ಬಹಳ ಒಂದು ಭಯ ಇರುತ್ತೆ. ಅವ್ರಿಗೆ ಬಂದ್ರೆ ಏನಾಗ್ಬಿಡ್ತಾರೆ, ನಾನು ಕರ್ಕೊಂಡೋಗಿ ಎಲ್ಲಿ ಹಾಕ್ಬಿಡ್ತಾರೆ, ಯಾವ ಜೈಲಲ್ಲಿ ಹಾಕ್ತಾರೋ, ಆ ಫೀಲಿಂಗ್ ಅಲ್ಲಿ ಇರ್ತಾರೆ ಅವರು. ಸೊ ಗ್ರಾಮ ಪಂಚಾಯತ್ ಲೀಡರ್ಸ್ ಯಾರಿದ್ದಾರೋ ಅವರು ಹೋಗ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಫಸ್ಟ್ ಕನ್ವಿನ್ಸ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಆಶಾ ವರ್ಕರ್ಸು ಪಾಪ ಬಹಳ ಕೆಲಸ ಮಾಡ್ತಾ ಇದಾರೆ, ಮನೆ ಮನೆಗೆ ಹೋಗ್ತಾ ಇದಾರೆ, ಯಾವ್ದಾನ ಲಕ್ಷಣ ಇದ್ದವ್ರಿಗೆ ಟೆಸ್ಟ್ಗಳು ಮಾಡ್ತಾ ಇದಾರೆ, ರಾಪಿಡ್ ಕಿಟ್ ತಗೊಂಡು ಹೋಗ್ತಾರೆ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಇದೇ ಐಸೋಲೇಷನ್, ಐಸೋಲೇಷನ್ ಕ್ವಾರಂಟೈನ್ ಬಂದವಾಗ ಅದು ಫೇಲ್ ಆಗ್ತಾ ಇದೆ ಸಿಸ್ಟಮ್ ಅಲ್ಲಿ, ಬಿಕಾಸ್ ಮನೆಯಲ್ಲಿ ನಾವೆಲ್ಲ ಮಾತಾಡಿದ ಹಾಗೆ ಮನೆಯಲ್ಲಂತೂ ಫೆಸಿಲಿಟಿ ಇರೋದಿಲ್ಲ. ಸೊ ನನಗೆ ನಮ್ಗೇನು ಅನಿಸ್ತಾ ಇದೆ ಅಂತಂದ್ರೆ, ಒಂದು ಫಸ್ಟ್ ಈ ಹೆಲ್ತ್ ವರ್ಕರ್ಸ್ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇಟ್ಕೊಂಡು ಫಸ್ಟ್ ಒಂದು ಡೌಟ್ ಇದ್ದ ಕಡೆ ಟೆಸ್ಟ್ಗಳಂತೂ ಮಾಡಬೇಕು. ಆಮೇಲೆ ಮನೆ ಐಸೋಲೇಷನ್, ಹೋಮ್ ಐಸೋಲೇಷನ್, ಏನು ಹೋಮ್ ಕ್ವಾರಂಟೈನ್ ಅಂತ ನಾವು ಇಲ್ಲಿ ಸಿಟೀಸ್ ಅಲ್ಲಿ ಮಾಡ್ತಾ ಇದೀವೋ ಅದು ಕಂಪ್ಲೀಟ್ ಫೇಲ್ ಆಗ್ತಾ ಇದೆ ವಿಲೇಜಸ್ ಅಲ್ಲಿ. ಅವ್ರ ಮನೇಲಿ ಇರ್ಲಿಕ್ಕೂ ಆಗೋದಿಲ್ಲ, ಮನೇಲಿ ಇದ್ರೆ ಪಕ್ಕದ ಮನೇಲಿರೋರೆಲ್ಲರಿಗೂ ಹರಡಿಸ್ತಾ ಇದಾರೆ, ಒಂದು ಆ ಬೀದಿಯಲ್ಲಿರೋರೆಲ್ಲರಿಗೂ ಹರಡಿಸ್ತಾ ಇದಾರೆ, ಎರಡನೇದು ಇನ್ನೊಂದು ಅವ್ರಿಗವ್ರಿಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮೆಲ್ಲರಿಗೂ ಗೊತ್ತು, ಕೊರೋನಾ ಇವಾಗ 1 ವರ್ಷ ಅಂತ ಕೇಳ್ತಾ ಇದೀವಿ, 90% ಮೆಂಬರ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಮ್ಗೆ ಗೊತ್ತು. ಅಂದ್ರೆ ಈಗ 10 ಜನ ಪಾಸಿಟಿವ್ ಆಗಿದ್ರೆ 9 ಜನಗೆ ಏನೂ ಆಗ್ದಂಗೆ ಹೊರಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೌದಲ್ವಾ? ಒಂದು ಒಂದು ಒಬ್ರಿಗೆ ಆಗ್ಬೋದು, ಆ ಒಬ್ರು ಯಾರು, ಆ ಒಬ್ರನ್ನ ಹೇಗೆ ಕಂಡುಹಿಡಿಬೇಕು, ಅವ್ರಿಗೆ ಏನಾರ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಳಿಕ್ ಬರುತ್ತಾ, ಅವ್ರ ಟೆಂಪರೇಚರ್ ನೋಡ್ಕೊಳಿಕ್ ಬರುತ್ತಾ, ಏನು ಬರೋದಲ್ಲ. ಯಾವಾಗ ಆಯಾಸ ಜಾಸ್ತಿ ಆಗಿ ಆಕ್ಸಿಜನ್ ಸ್ಯಾಚುರೇಷನ್ 60-70 ಬಂದವಾಗೆ ಬಹಳ ಬ್ರೆತ್ಲೆಸ್ ಆಗಿ ಉಸಿರಾಟಕ್ಕೆ ತೊಂದರೆ ಆದಾಗ ಮಾತ್ರ ಅವ್ರು ಹೇಳೋದು. ಅಂತ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾನು ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಪಡ್ಕೊಳ್ತೀನಿ. ಡಾಕ್ಟರ್, ಒಬ್ರು ಕಾಲರ್ ಆಡಿದ್ದಾರೆ, ಮಾತನಾಡಿಸ್ಕೊಳ್ಳೋಣ. ಶಿರಾ ಇಂದ ಷಣ್ಮುಖ ಅಂತ ಕಾಲ್ ಮಾಡಿದ್ದಾರೆ. ಷಣ್ಮುಖರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ.
ಬಹುಶಃ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಫೈನ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಅವ್ರಿಗೆ ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡಕ್ ಬರಲ್ಲ ಅಥವಾ ಥರ್ಮೋಮೀಟರ್ ಇಟ್ಕೊಂಡು ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ. ಕೆಲವ್ರಿಗೆ ಬರುತ್ತೆ, ತೀರಾ ಬರಲ್ಲ ಅಂತಲ್ಲ, ಬಟ್ ಬರದೇ ಇದ್ದಾಗ ಏನ್ ಮಾಡ್ಬೇಕು ಸಿಂಪ್ಟಮ್ಸ್ ಇದ್ದಾಗ? ಈಗ ಅಟ್ ಲೀಸ್ಟ್ ಅವ್ರ ಆಶಾ ವರ್ಕರ್ಸ್ ಹೇಳ್ಬಿಟ್ರೆ ಅವ್ರು ಹೋಗಿ ಒಂದ್ಸತಿ ಆಕ್ಸಿಮೀಟರ್ ಇಟ್ಟು ನೋಡ್ತಾರೆ, ಆಮೇಲೆ ಟೆಂಪರೇಚರ್ ನೋಡ್ತಾರೆ, ಚೆಕ್ ಮಾಡ್ತಾರೆ, ಯಾರಿಗ ಪ್ರಾಬ್ಲಮ್ ಇದೆ ಅವ್ರನ್ನಂತೂ ಕರ್ಕೊಂಡ್ಬರ್ತಾರೆ. ಬಟ್ ಅಷ್ಟೊತ್ತಿಗೆ ಭಾಳ ಲೇಟ್ ಆಗ್ತಾ ಇದೆ ನಮ್ಗೆ. ಈಗ ಆಲ್ಮೋಸ್ಟ್ ಎವ್ರಿ ಡೇ ನಮಗೆ ಹೆಲ್ಪ್ ಲೈನ್ಗೆ ನಮಗೆ ಕರೆ ಬರ್ತವೆ ಪ್ರತಿಯೊಂದು ವಿಲೇ ತಾಲೂಕಾಯಿಂದ. ಈಗ ಸಂಡೂರಲ್ಲಿ ಜಾಸ್ತಿ ಇದೆ, ಹಾಸ್ಪಿಟಲ್ ಜಾಸ್ತಿ ಇದೆ, ಹೆಚ್ ಬಿ ಎಲ್ ಹಗರಿಬೊಮ್ಮನಹಳ್ಳಿ. ಡಾಕ್ಟರ್ ಮಾತಾಡ್ಸ್ಬಿಡೋಣ, ಷಣ್ಮುಖ ಲೈನ್ ಬಂದಿದ್ದಾರೆ. ಷಣ್ಮುಖ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ಹಾ, ಪ್ರಶ್ನೆ ಕೇಳಿ ಮೇಡಮ್. ಹಾ, ಅರುಣಾ ಕಾಮಿನಿ ಮೇಡಮ್ ಅವರೇ ನಮಸ್ಕಾರ. ತುಂಬಾ ಚೆನ್ನಾಗಿ ಅವರು ಗ್ರಾಮೀಣ ಮಟ್ಟದ ಇದನ್ನ ಬಿಂಬಿಸ್ತಾ ಇದ್ದಾರೆ. ನಮ್ಮ ಹಳ್ಳಿ ಜನಗಳು ಯಾವತರ ಇದ್ ಮಾಡ್ತಾ ಇದಾರೆ, ಕೊರೋನಾ ಅಂದ್ರೆ ತೋರ್ಸ್ಕೊಳಕ್ಕೆ ಹಿಂದೆ ಒಂದು ನೋಡ್ತಾರೆ, ತೋರ್ಸ್ಕೊಂಡ್ರೆ ಏನೋ ಇದಾಗುತ್ತೆ ಅನ್ನೋ ತರದಲ್ಲಿ ಇದ್ ಮಾಡ್ತಾ ಇದಾರೆ. ಅದಕ್ಕೆ ನಾವು ಕೇಳಿದ್ರೆ ಮನೆಗಳು ಚಿಕ್ಕ ಚಿಕ್ಕವಿರ್ತವೆ, ಮನೆಗಳು ಚಿಕ್ಕ ಚಿಕ್ಕವಿರ್ತವೆ, ಆ ಚಿಕ್ಕ ಮನೆಗಳಿಗೆ ಅವರು ಜನಗಳು ಈಗ ಕ್ವಾರಂಟೈನ್ ಅಂತ ಆದಾಗ ಮನೆಯಲ್ಲಿ ಅವರು ಮಾಸ್ಕ್ಗಳು ಯೂಸ್ ಮಾಡ್ಬೇಕಾ, ಆಮೇಲೆ ಎಲ್ಲಾರು ಮನೆಯಲ್ಲಿ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದಾ ಅನ್ನೋದ್ರ ಬಗ್ಗೆ. ಈಗ ಮನೆ ಚಿಕ್ಕದಿರುತ್ತೆ, ಮನೆಯಲ್ಲಿ ಇರೋ ಎಲ್ಲಾ ಮೆಂಬರ್ಸ್ಗೂ ಆಗಿದೆ ಅಂದಾಗ ಅವರು ಮನೆಯಲ್ಲೇ ಕ್ವಾರಂಟೈನ್ ಆದಾಗ ಮನೆಯಲ್ಲಿ ಯಾರು ಗೃಹಿಣಿ ಇರ್ತಾರಲ್ಲ ಅವರು ಅಡಿಗೆ ಮಾಡ್ಬೋದಾ, ಆಮೇಲೆ ಅವರು ಮನೆಯಲ್ಲಿ ಇರೋರೆಲ್ಲ ಮಾಸ್ಕ್ ಸಪರೇಟ್ ಸಪರೇಟ್ ರೂಮ್ ಅಲ್ಲಿ ಇರ್ಬೇಕಾ? ಹಾ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್, ನಮ್ಮ ಹಳ್ಳಿ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿರೋ ಪ್ರಾಬ್ಲಮ್ ಇದು. ನಾವು 7-8 ಜನ ಇರ್ತೀವಿ, 5 ಜನ 10 ಜನ ಇರ್ತೀವಿ, ಒಂದು ಚಿಕ್ಕ 2 ರೂಮು ಅಥವಾ 3 ರೂಮ್ ಮ್ಯಾಕ್ಸಿಮಮ್ ಇರ್ಬೋದು. ಅದೇ ನಾ ಹೇಳ್ತಿರೋದು 80% ಕೇಸಸ್ಸಲ್ಲಿ. ಕೆಲವು ದೊಡ್ಡ ಮನೆಗಳು ಇದ್ದಾವೆ, ಎಲ್ಲ ಚೆನ್ನಾಗೂ ಇರುತ್ತೆ ಹಳ್ಳಿ ಊರಲ್ಲಿ. ಈಗ ಎಲ್ಲರೂ ಪಾಸಿಟಿವ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲರೂ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಅಂದರೆ ನೀವು ನಿಮ್ಮ ಮನೇಲಿ ನೀವೆಲ್ಲರೂ ಕ್ವಾರಂಟೈನ್ ಆಗಿಬಿಡ್ಬೋದು, ಎಲ್ಲರೂ ಅಡುಗೆ ಮಾಡ್ಕೋಬೋದು, ಒಳ್ಳೆ ಊಟ ಪೌಷ್ಟಿಕವಾದ ಊಟ ಜ್ಯೂಸ್ಗಳು ಏನೋ ಒಂದು ಮಾಡ್ಕೊಂಡು ತೊಗೋಬೋದು ನೀವು. ಗಾಳಿ ಒಳ್ಳೆ ಗಾಳಿ ಬರುತ್ತೆ, ಓಪನ್ ಆಗಿ ಇಟ್ಕೋಬೇಕು ನಿಮ್ಮ ಮನೆಗಳನ್ನ ಸ್ವಲ್ಪ. ಬಟ್ ಪಕ್ಕದ ಮನೆಗೆ ಅಥವಾ ಎದುರು ಮನೆಗೆ ಅದು ಹೋಗ್ದಂಗೆ ನೋಡ್ಕೊಂಬೋ ಜವಾಬ್ದಾರಿ ನಿಂದು. ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ, ನೀರು ಮನೆ ಒಳಗೆ ಬಂದರೆ ಪ್ರಾಬ್ಲಮ್ ಇಲ್ಲ, ನೀರು ಇಟ್ಕೊಳ್ಳಿಕ್ಕೆ ಹೊರಗೆ ಹೋಗ್ಬೇಕಾಗುತ್ತೆ, ನೀವೇನಾದ್ರು ತರಕಾರಿ ತಂದ್ಕೊಳ್ಳಿಕ್ಕೂ ಹೊರಗೆ ಹೋಗ್ಬೇಕಾಗುತ್ತೆ. ಇವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಿಮಗಿರುತ್ತೆ, ಹೌದಲ್ವಾ? ಭಾಳ ಮನೆಗಳಲ್ಲಿ ಎಲ್ಲದಕ್ಕೂ ಹೊರಗೆ ಹೋಗ್ಬೇಕಾಗುತ್ತೆ ನೀವು. ಸೊ ಆದಷ್ಟು ನೀವು ಹೋಗ್ದಂಗೆ ಯಾರನ್ನ ನಿಮ್ಮ ಮನೆಗೆ ಅವೆಲ್ಲ ತಂದ್ಕೊಡಂಗೆ ಮಾಡ್ಕೊಳ್ಳಿ, ನೀವು ಆರಾಮಾಗಿ ನಿಮ್ಮ ಮನೇಲಿ ಅಡುಗೆ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಆರಾಮಾಗಿ ಇರಿ, ಏನು ತೊಂದರೆ ಇಲ್ಲ. ಫೈನ್, ಥ್ಯಾಂಕ್ ಯು ಷಣ್ಮುಖ ಅವರೇ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ತುಂಬ ಜನ ಸಿಟಿಲೂ ಅಷ್ಟೇ ಮತ್ತು ಹಳ್ಳಿಲೂ ಅಷ್ಟೇ, ಒಂದು ಪ್ರಾಬ್ಲಮ್ ಏನು ಅಂದರೆ ಸಿಂಪ್ಟಮ್ಸ್ ಬಂದಾಗ ಅದರಲ್ಲೂ ಹಳ್ಳಿಯಲ್ಲಿ ಈ ಕಷಾಯ ಮಾಡಿ ಕುಡಿಯೋದು ಅಥವಾ ಈ ಆಯುರ್ವೇದಿಕ್ ಮೆಡಿಸಿನ್, ಹಿಂದಿನ ಕಾಲದವ್ರು ಏನು ಹೇಳಿದರು ಅದನ್ನ ಮಾಡಿ ನೋಡೋಣ, ಜ್ವರ ಬಂದಿದೆಯಾ ಅಥವಾ ನೆಗಡಿ ಆಗಿದೆಯಾ, ಹೋಗ್ಬಿಟ್ರೆ ಕೊರೋನಾ ಅಂತಲೇ ಟೆಸ್ಟ್ ಬಂದ್ಬಿಡುತ್ತೆ, ಪಾಸಿಟಿವ್ ಬಂದ್ಬಿಡುತ್ತೆ ಅಂತ ಭಯ ಪಡ್ತಿದ್ದಾರೆ, ಆತಂಕದಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ ಈ ಸಿಂಪ್ಟಮ್ಸ್ ಬಂದಾಗ ಅಥವಾ ಕ್ರಿಟಿಕಲ್ಗೆ ಹೋಗ್ತಾ ಇದೆ ಅಂತ ಹೇಳಿದಾಗ? ಈಗ ಕೊರೋನಾ ಅಂದ್ರೇನೆ ಏನು, ನೆಗಡಿ ಕೆಮ್ಮು ಜ್ವರ, ಅದು ಒಂದು ಫ್ಲೂ. ಸೊ ಫಸ್ಟಲ್ಲಿ ಯಾರಾದರೂ ಕೊರೋನಾಗೆ ನಾವು ಮಾಡಬೇಕಾಗಿದ್ದು ಏನಿದೆ, ಮನೇಲಿ ಮನೆ ಮದ್ದು ಏನಾನ ಇದ್ರೆ ಕಂಜೆಷನ್ಗೆ ಇನ್ಹೇಲೇಷನ್ ತೊಗೋಬೋದು, ಕಷಾಯ ಕುಡಿಯೋದು, ಇವೆಲ್ಲ ಓಕೆ, ಒಂದು ಲೆವೆಲ್ಗೆ ಓಕೆ. ಜ್ವರ ಬಂದರೆ ಒಂದು ಟ್ಯಾಬ್ಲೆಟ್ ಹಾಕೊಬೋದು, ಎಲ್ಲ ಓಕೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಇವರು ಒಂದು ಇದು ಕೊರೋನಾ ಅಲ್ಲ ಅಂತ ಒಂದು ಡೆನಿಯಲ್ ಮಾಡೆಲ್ ಇರ್ತಾರೆ, ಅದು ಒಂದು ಒಪ್ಕೊಳ್ತೀನಿ. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಹತ್ರದಲ್ಲಿ ಈಗ ನಮ್ಮ ಹಳ್ಳಿ ಊರಲ್ಲಿ ನೋಡಿ ಎಲ್ಲ ಕಡೆ ಈ RMP ಡಾಕ್ಟರ್ಸು, ಈ ಪ್ಯಾಕ್ಸ್ ಭಾಳ ಇರ್ತಾರೆ. ಚಿಕ್ಕ ಚಿಕ್ಕ ಏನೋ ಡಿಗ್ರಿ ಇರಲ್ಲ, ಸುಮ್ಮನೆ ಏನೋ ಒಂದು ಹೊಟ್ಟೆ ನೋವು ಒಂದು ಗುಳಿಗೆ ಜ್ವರ ಗುಳಿಗೆ ಕೊಡೋರು ಭಾಳ, ಇವ್ರ ಹತ್ರ ಹೋಗ್ತಾ ಇದಾರೆ. ಈ ಇವ್ರ ಹಾವಳಿ ಜಾಸ್ತಿ ಆಗ್ತಾ ಇದೆ ನನ್ನ ಪ್ರಕಾರ. ಇವ್ರು ಏನ್ ಮಾಡ್ತಾ ಇದಾರೆ, ಅದು ಕೊರೋನಾ ಇಲ್ಲಿ ಏನಿರಲಿ, ಅದ್ರೊಳಗೆ ಒಂದಿಷ್ಟು 4 ಗುಳಿಗೆಗಳು ಬೆರೆಸ್ಬಿಟ್ಟು ಕೊಡೋದು ಅವ್ರಿಗೆ. ಆಮೇಲೆ ಅವ್ರನ್ನ ಲಾಸ್ಟ್ಗೆ ಪ್ರಾಬ್ಲಮ್ ಆಗೋ ಮಟ್ಟಕ್ಕೆ ಅಂದ್ರೆ ಅಲ್ಲಿ ಇವ್ರು ಜಲ್ದಿ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇಲ್ಲ ಇವರು. ಆ ಪ್ರಾಬ್ಲಮ್ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ ಸ್ವಲ್ಪ ಸೀರಿಯಸ್ ಆಗೋ ಲೆವೆಲ್ ಕರ್ಕೊಂಡು ಹೋದಾಗ ನಮ್ಗೆ ಫೋನ್ಗಳು ಸ್ಟಾರ್ಟ್ ಆಗ್ತವೆ. ಫೈನ್, ಒಬ್ರು ಕಾಲರ್ ಹೇಳಿದ್ದಾರೆ, ಮಾತಾಡ್ಸ್ಬಿಡೋಣ. ಶಿವನಂಜಯ್ಯ ಅಂತ. ಶಿವನಂಜಯ್ಯ ಅವರೇ ನಮಸ್ಕಾರ, ಪ್ರಶ್ನೆ ಏನಿತ್ತು ಕೇಳಿ. ನಮಸ್ಕಾರ ಮೇಡಮ್. ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ದು ಕಾರ್ಯಕ್ರಮ. ನಾನು ಶಿವನಂಜಯ್ಯ ಅಂತ ಅಂತೂ ರಿಟೈರ್ಡ್ ಪ್ರಿನ್ಸಿಪಾಲ್. ಓಕೆ. ಹಳ್ಳಿನಲ್ಲಿ ನಾನೀಗ ವಾಸ್ತವಿಕವಾಗಿ ಸ್ವಲ್ಪ ಬರವಣಿಗೆ ಎಲ್ಲ ಇದೆ. ಈ ಗ್ರಾಮೀಣ ಪ್ರದೇಶದ ಒಂದು ಅನುಭವ ಸಾಕಷ್ಟಿದೆ ನನಗೆ. ನಾವು ಹೇಳ್ತಾ ಇರುವಂತಹ ರೀತಿನಲ್ಲಿ ವಾಸ್ತವಿಕವಾಗಿ ಶಿವರಂಜಯ್ ಅವರೇ, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಿಲ್ಲ, ಸ್ವಲ್ಪ ಲೋ ಇದೆ ಸರ್. ಜೋರಾಗಿ ಮಾತಾಡಿ ಇಲ್ಲ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಸರ್. ಇಲ್ಲ ನೆಟ್ವರ್ಕ್ ಇದೆಯಲ್ಲ, ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸುತ್ತೆ, ಮಾತಾಡಿ ಸರ್. ಹಳ್ಳಿಗಳಲ್ಲಿ ವಾಸ್ತವಿಕವಾಗಿ ಸಾಕಷ್ಟು ಜಾಗೃತಿ ಇದೆ.
ನನಗ್ ತಿಳಿದ ಮಟ್ಟಿಗೆ ಎಲ್ಲರೂ ಕೂಡ ಇಲ್ಲಿ ಮಾಸ್ಕ್ ಹಾಕೊಂಡೇ ಓಡಾಡ್ತಾರೆ. ಸಮಸ್ಯೆ ಬಂದಿರೋದು ಏನು ಅಂತ ಅಂದ್ರೆ, ಈಗ ಯಾವಾಗ ಅಲ್ಲಿ ಲಾಕ್ಡೌನ್ ಆಯ್ತು ಬೆಂಗಳೂರಲ್ಲಿ, ಎಲ್ಲ ಈಗ ಗ್ರಾಮೀಣ ಪ್ರದೇಶಗಳಿಗೆ ಜನ ಬರ್ತಾ ಇದ್ದಾರೆ, ಎಲ್ಲ ಯುವಕರು ವಿಶೇಷವಾಗಿ ಬರ್ತಾ ಇದ್ದಾಗ ಏನಾಯ್ತದೆ ಅಂದ್ರೆ, ಜೊತೆಗೆ ಆ ರೋಗನು ಕೂಡ ಹೊತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಹರಡೋದಕ್ಕೆ ಮೂಲ ಕಾರಣ ಅದೇ ಗ್ರಾಮೀಣ ಪ್ರದೇಶದಲ್ಲಿ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ನೋಡಿ ನೀವು ಗಮನಿಸಬಹುದು, ಹಳ್ಳಿಗಳಿಗಿಂತ ಬೆಂಗಳೂರಲ್ಲೇ ವಿಪರೀತ ಕರೋನಾ ಇದೆ. ನೀವು ಹಳ್ಳಿನಲ್ಲಿ ನೀವೇನು ಬಹಳ ಹತ್ತತ್ರ ಇದ್ದಾರೆ, ಆ ಮನೆಗಳ ಪಕ್ಕ ಇದ್ದಾವೆ, ಅವ್ರಿಗೆಲ್ಲೂ ಕೂಡ ಒಂದು ಪರಸ್ಪರ ಸಂಪರ್ಕ ಇದೆ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತೀರಿ, ಇಲ್ಲ ವಾಸ್ತವಿಕವಾಗಿ ಅದಲ್ಲ. ಸಾಕಷ್ಟು ತಿಳುವಳಿಕೆ ಇದೆ ಹಳ್ಳಿಗಳಲ್ಲಿ. ನಿಮ್ ಸಮರ್ಥನೆ ನಮ್ಗೆ ಅರ್ಥ ಆಯ್ತು ಶಿವನಂಜಯ ಅವರೇ. ಏನ ಪ್ರಶ್ನೆ ಇತ್ತ ನಿಮಗೆ ಕೇಳಕ್ಕೆ, ಏನಾದ್ರೂ ಗೊಂದಲಗಳಿತ್ತ? ಗೊಂದಲಗಳೇನಿಲ್ಲ, ನಾನು ಸಾಕಷ್ಟು ತಿಳುವಳಿಕೆ ಇದೆ ಇದ್ರ ಬಗ್ಗೆ. ನೋಡಿ, ನಾನು ಹಳ್ಳಿನಲ್ಲಿ ಇದ್ಕೊಂಡು ಎರಡೂ ಡೋಸ್ ತಗೊಂಡಿದ್ದೀನಿ ವ್ಯಾಕ್ಸಿನೇಷನ್. ಪಟ್ಟಣದಲ್ಲಿ ಶಿವರಂಜಯ್ಯ ಅವರೇ, ನೀವ್ ಅಂದ್ರಲ್ಲ ಹಳ್ಳಿಗಳಲ್ಲಿ ಜನರಿಗೆ ಈಗ ಅರಿವಿಗೆ ಬಂದಿದೆ ಇಲ್ಲ ಅಂತಲ್ಲ, ಕೆಲವು ಕಡೆ ಫಾಲೋ ಮಾಡ್ತಿದ್ದಾರೆ, ನಾವ್ ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರೆ, ಎಲ್ಲ ಕಡೆ ಫಾಲೋ ಮಾಡ್ತಿಲ್ಲ ಅಂತ ಹೇಳ್ತಿರೋದಲ್ಲ. ಕೆಲವೊಂದ್ ಕಡೆ ನಾನಾಗ್ಲೇ ಹೇಳ್ದೆ ನೋಡಿ, ಸೆಲ್ಫ್ ಲಾಕ್ಡೌನ್ ಮಾಡ್ಕೊಂಡಿದ್ದಾರೆ, ನಮ್ಮೂರೊಳಗೆ ಯಾರು ಬರಂಗಿಲ್ಲ, ಊರಿಂದ ಆಚೆ ಯಾರು ಹೋಗಂಗಿಲ್ಲ ಅಂತ ಜನನೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಶಿವನಂಜಯ್ ಅವರೇ ಕಾಲ್ ಮಾಡಿದ್ದಕ್ಕೆ. ಪುನೀತ್ ಅಂತ ಹಾಸನದಿಂದ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಪುನೀತ್ ಅವರೇ ನಮಸ್ಕಾರ, ಪ್ರಶ್ನೆ ಏನಿತ್ತು ಕೇಳಿ ಸರ್. ಸರಿ, ಏನಿಲ್ಲ, ಕರೋನಾ ಅಂತ ಹೇಳಿ ನಾನು ಕರೋನಾ ಅಂತ ಬರೋದಿಲ್ಲ, ಅದು ಸುಮ್ನೆ ನಿಮ್ಗೆ ನೆಗಡಿ ಕೆಮ್ಮು ಜ್ವರ ಬೇಸಿಗೆ ಮೂರು ಯಾರಿಗಾದ್ರೂ ಸರಿ ಮೈಕೈ ನೋವು ಹೇಳ್ತಾರೆ ಬಹಳ ಜನ. ಈ ಮಧ್ಯೆ ನನಗೆ ನೆಗಡಿ ಕೆಮ್ಮು ಹೇಳೋರು ಕಮ್ಮಿ ಇದ್ದಾರೆ, ನನಗೆ ಮೈಕೈ ನೋವು ತಲೆನೋವು ಅಂತ ಹೇಳ್ತಾರೆ. ಅಂಡ್ ಬಹಳ ಜನ ಪೇಷಂಟ್ ಬರೀ ಬೇದಿ, ನಮ್ಮ ಹತ್ರ ಒಂದ್ ಮೂರ್ನಾಲ್ಕು ಜನ ಪೇಷಂಟ್ ಮೊನ್ನೆ ಬೇದಿ ಅಂತ, ನಾನು ಸರ್ಜನ್ ಸರ್ ನನ್ನ ಹತ್ರ ಹೊಟ್ಟೆ ನೋವು ಬೇದಿ ಅಂತ ಬಂದಿದ್ದವ್ರು ಇದಾರೆ. ಹೊಟ್ಟೆ ನೋವು ಬೇದಿ ಅಂತ ಬಂದ್ರೆ ನಾನು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದ್ರೆ ನನ್ನ ಹೀಗೆ ನೋಡ್ತಾರೆ, ಏನ್ ಮೇಡಮ್ ನನಗೆ ಬಂದಿರೋದು ಬೇದಿ, ನೀವು ನಾನು ಕೇಳ್ತಾ ಇರೋದು ಕೊರೋನಾ ಟೆಸ್ಟ್ ಅಂತಾರೆ. ಸೊ ಅಥವಾ ನಿಮಗೆ ಬಹಳ ಕಾಮನ್, ಈಗೆಲ್ಲ ವಾಸನೆ ಗೊತ್ತಾಗಲ್ಲ, ರುಚಿ ಗೊತ್ತಾಗಲ್ಲ. ಕಾಮನ್ ನಾವು ನೋಡಿದ್ದಂದ್ರೆ ಮೈಕೈ ನೋವು, ಮೈಕೈ ನೋವು ತಲೆನೋವು ಸ್ವಲ್ಪ ಸುಸ್ತು ಜ್ವರ, ಇದು ಮಾತ್ರ ನಿಮಗೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಹೋಗ್ಬಿಟ್ಟು ಒಂದು ಟೆಸ್ಟ್ ಮಾಡಿಸ್ಕೊಂಬುದು ಅಗತ್ಯ. ಫೈನ್. ಅಬ್ದುಲ್ ಖಾದರ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಅಬ್ದುಲ್ ಖಾದರ್ ಅವರೇ ನಮಸ್ತೆ, ಪ್ರಶ್ನೆ ಏನಿತ್ತು ಕೇಳಿ ಸರ್. ನಮಸ್ತೆ ಮೇಡಮ್. ನಮ್ದು ಪ್ರಶ್ನೆ ಏನಿದೆ ಮೇಡಮ್, ಮೊದ್ಲು ಬೆಂಗಳೂರಿಂದ ಬಂದ್ರೆ ಕ್ವಾರಂಟೈನ್ ಅಂತ ಒಂದು ರೂಮ್ ಮಾಡ್ತೀನಿ ಮೇಡಮ್ ಬೆಂಗಳೂರಿಂದ, ಅದನ್ನ ಮಾಡಿಲ್ಲ ಮೇಡಮ್, ಹಂಗಾಗಿ ಎಲ್ಲರೂ ಬಂದು ಸ್ಪ್ರೆಡ್ ಮಾಡ್ಕೊಂತ ಹೋಗ್ಬಿಟ್ರೆ ಮೇಡಮ್. ಈ ಚೈನ್ ಬ್ರೇಕ್ ಬಗ್ಗೆ ಚೈನ್ ಬೇಕಂತ ಗೌರ್ಮೆಂಟ್ ಹೇಳ್ತಾರೆ, ಏನ್ ಮಾಡೋಕ್ಕಾಗಲ್ಲ, ಇದನ್ನ ಮೊದ್ಲು ಆಶಾ ಕಾರ್ಯಕರ್ತರು ಮಾಡ್ಬೇಕು ಮೇಡಮ್. ಕರೆಕ್ಟ್. ಈಗ ರಾಯಚೂರು ಸಿಟಿನೇನ ನಿಮ್ದು ಅಥವಾ ಹಳ್ಳಿನ ಅಬ್ದುಲ್ ಖಾದರ್? ರಾಯಚೂರು ಸಿಟಿ ಮಾನ್ವಿ ತಾಲೂಕು ನಿರ್ಮಾಣಿ ಮೇಡಮ್. ಹೌದಾ. ಈಗ ನಿಮ್ಮೂರಲ್ಲೇ ಯಾರ್ಯಾರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಯಾರ್ಯಾರು ಊರಿಗೆ ಬಂದಿದ್ದಾರೆ ಅಂತ ನಿಮಗೆ ಮಾಹಿತಿ ಗೊತ್ತಿರುತ್ತೆ, ಬಟ್ ಆ ಮನೆಯವ್ರು ನಿಜವಾಗ್ಲು ಬಾಯಿ ಬಿಡ್ತಾ ಇದಾರ, ಹೌದು ನಮ್ಮ ಮನೆಗೆ ಬೆಂಗಳೂರಿಗೆ ಒಪ್ಕೊಳ್ತಾ ಇದಾರ, ನಮ್ಮ ಮನೆಗೆ ಬಂದಿದ್ದಾರೆ ಬೇರೆ ಸಿಟಿಯಿಂದ ಬಂದಿದ್ದಾರೆ, ಅವ್ರು ಸಪರೇಟ್ ಆಗಿದ್ದಾರೆ ಅಂತ ಒಪ್ಕೊಳ್ತಾರ? ಆಶಾ ಕಾರ್ಯಕರ್ತರ ಮೆಂಬರ್ ಎಲ್ಲ ಗೊತ್ತಿದೆ ಮೇಡಮ್, ನಮ್ಮ ವಾರ್ಡ್ ನಲ್ಲಿ ಯಾರು ವಾರ್ಡ್ ಮೆಂಬರ್ ಇದ್ರ ಅವ್ರಿಗೆ ಕನೆಕ್ಟ್ ಮಾಡ್ಬಿಟ್ರೆ ಮೇಡಮ್, ಒಂದು ಡಿಸಿಲಿಂದ ಆರ್ಡರ್ ಮಾಡಿ ನಿಮ್ಮ ವಾರ್ಡ್ ನಲ್ಲಿ ನಿಮ್ ಗ್ರಾಮ ಪಂಚಾಯತ್ ಅವರು ಯಾರು ಬೆಂಗಳೂರಿಂದ ಕೇಳಿ ಗೊತ್ತಾಗಿರ್ತಾರೆ ಮೇಡಮ್. ಕರೆಕ್ಟ್. ಫೈನ್. ಇದನ್ನೇ ಮೇಡಮ್ ಕೂಡ ಅವಾಗಿಂದ ಹೇಳ್ತಿರೋದು, ಮೇಡಮ್ ಅಬ್ದುಲ್ ಖಾದರ್ ಅವ್ರು ಹೇಳ್ತಿರೋದು ಕ್ವಾರಂಟೈನ್ ಮಾಡ್ಲಿಲ್ಲ, ಟೆಸ್ಟ್ ಮಾಡಿಸ್ಲಿಲ್ಲ, ಎಲ್ಲ ಬಂದ್ಬಿಟ್ರು ಇಲ್ಲಿ ಹಬ್ಬಿಸ್ತಿದ್ದಾರೆ. ಹೌದು ಸರ್, ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಈಗ ನಾವು ಒಂದು ತಪ್ಪು ಮಾಡಿ ಅದನ್ನ ನಾವು ಅದನ್ನ ಹೊರಗೆ ಗೊತ್ತಾಗ್ಬಾರ್ದು ಅಂತ ಒಂದು ನೂರೆಂಟು ಆಲೋಚನೆ ಮಾಡ್ತೀವಿ. ಸೊ ಬಹಳ ಸತಿ ನಾವು ಅದನ್ನ ಮತ್ತೆ ಕಂಡಿಡಿಯೋದ್ರೊಳಗೆ ಲೇಟ್ ಆಗುತ್ತೆ. ಈಗ ಅಡ್ಮಿನಿಸ್ಟ್ರೇಷನ್ ಆದ್ರೂ ಅದೇ ಪ್ರಾಬ್ಲಮ್ ಆಗ್ತಿರೋದು. ಒಂದು ಪಕ್ಕ ಸಿಟಿಯಲ್ಲಿ ಫುಲ್ ಹಾಸ್ಪಿಟಲ್ ಫುಲ್ ಆಗ್ತಾ ಇದಾವೆ, ಸಿ ಎಚ್ ಸಿಸ್ ಅಲ್ಲಿ ಫುಲ್ ಆಗ್ಬಿಟ್ಟಿದಾವೆ, ಅವ್ರಿಗೆ ಆಕ್ಸಿಜನ್ ಕೊಡ್ಬೇಕು, ಅದು ಇದು ನೋಡ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಎಲ್ಲ ಫುಲ್ ಕೊರೋನಾ ಪೇಷಂಟ್ ನೋಡೋದ್ರೊಳಗಿದೆ. ಈಗ ಅಲ್ಲಿ ಲೋಕಲ್ ಅಥಾರಿಟೀಸ್ ಅಂದ್ರೆ, ಈಗ ಒಂದೊಂದು ಹಳ್ಳಿಯಲ್ಲಿ ನೀವು ಹೇಳಿದಾಗೆ ಒಂದು ಜಿಲ್ಲಾ ಪಂಚಾಯತ್ ಹೇಳಿದ್ನಲ್ಲ, ಅಥವಾ ವಿಲೇಜ್ ಪಂಚಾಯತ್ ಏನಿದೆ ಆ ಪಂಚಾಯತ್ ಮೆಂಬರ್ಸ್ ಅವರು ತಗೋಬೇಕಿದೆ ಆಕ್ಷನ್. ನಮ್ಮ ಊರಿಗೆ ಯಾರೋ ಹೊಸಬ್ರು ಬಂದಿದ್ದಾರೆ, ಅಂದ್ರೆ ಇಲ್ಲಿ ಇಲ್ದವ್ರು ಬಂದಿದ್ದಾರೆ, ಇವರು ಎಲ್ಲಿ ತಿರುಗಾಡ್ತಾ ಇದ್ದಾರೆ, ಇವ್ರಿಗೆ ಏನಾರ ಪ್ರಾಬ್ಲಮ್ ಇದೇನಾ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಆಶಾ ಕಾರ್ಯಕರ್ತರು ಅಥವಾ ನಿಮ್ಮ ಲೋಕಲ್ ಡಾಕ್ಟರ್ಸ್ ಹೆಲ್ತ್ ವರ್ಕರ್ಸ್ಗೆ ಹೇಳ್ಬಿಟ್ಟು ಎಚ್ಚೆತ್ಕೊಂಡು ನೋಡ್ಬೇಕಾಗುತ್ತೆ ಅದನ್ನ. ಎಲ್ಲದನ್ನು ಡಿ ಸಿ ಅಲ್ಲಿಂದ ಮಾಡೋದು ಅಂದ್ರೆ ಹೇಳ್ತಾರೆ ಡಿ ಸಿ, ಎಲ್ಲ ನಮ್ಮ ಬಳ್ಳಾರಿ ಡಿ ಸಿ ಅವರು ಬಹಳ ಮುಂದಿನ ಆಲೋಚನೆ ಮಾಡಿ ಇವೆಲ್ಲ ಜಾಗೃತೆಗಳು ತಗೊಳ್ತಾ ಇದ್ದಾರೆ. ಆದ್ರೇನು ತಪ್ಪಿಸ್ಕೊಂಡು ಹೋಗೋರ್ಗೆ ಅಥವಾ ಇದನ್ನ ಹೊರಗ ನಮ್ಗೆ
ಸಹಾಯ ಬೇಡ ಅಥವಾ ನಾವು ಮುಚ್ಚಿಟ್ಕೊಳ್ತೀವಿ ನಾವು ರೋಗನ, ಅವ್ರಿಗೆ ಹೇಗೆ ಸಹಾಯ ಮಾಡೋದು, ಹೇಗೆ ಅವ್ರನ್ನ ಹೊರಗೆ ತರೋದು? ಕರೆಕ್ಟ್. ಅದೇ ಗ್ರಾಮೀಣ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಇವಾಗ ಯಾರು ಬಂದಿದ್ದಾರೆ, ಏನು ಎತ್ತ ಸಿಂಪ್ಟಮ್ಸ್ ಇದೆಯಾ ಇಲ್ವಾ, ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ರೆ ಒಂದು ಲೆವೆಲಿಗೆ ನಾವು ಹಳ್ಳಿಗಳಲ್ಲಿ ಕಂಟ್ರೋಲಿಗೆ ತರಕ್ಕೆ ಸಾಧ್ಯ ಅಂತ. ಡಾಕ್ಟರ್, ನಿಮ್ಮ ಹತ್ರ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ, ವೀಕ್ಷಕರಿಗೆ ನಿಮಗೂ ಕೂಡ ಕಾಲ್ ಮಾಡೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಈಗ ನೈಟ್ ಕರ್ಫ್ಯೂ ಶುರು ಆಗಿ ಹಳ್ಳಿಗಳಲ್ಲಿ ಕೊರೋನಾ ಆರ್ಭಟ ಆಗ್ತಿದೆಯಲ್ಲ, ಯಾವ ತರ ಕಂಟ್ರೋಲ್ ತರಬೇಕು ಅನ್ನೋ ಬಗ್ಗೆ ತಜ್ಞ ವೈದ್ಯ ಆಗಿರುವಂತಹ ಡಾಕ್ಟರ್ ಅರುಣಾ ಕಾಮಿನಿ ಅವರು ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಡಾಕ್ಟರ್, ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾಕಂದ್ರೆ ಮೋದಿ ಅವರು ಕೂಡ ಎಲ್ಲೆಲ್ಲಿ ಕೊರೋನಾ ಜಾಸ್ತಿ ಇದೆ ಆ ಡಿಸಿಗಳ ಜೊತೆಯಲ್ಲಿ ಇವತ್ತು ಮಾತನಾಡ್ತಾ ಸಾಕು ಸೌಲಭ್ಯ ಕಲ್ಪಿಸೋದ್ರ ಜೊತೆಯಲ್ಲಿ ಗಮನ ವಹಿಸಿ ಅಂತ ಹೇಳಿದ್ದಾರೆ, ಮತ್ತೆ ನೀವೇ ಏನ್ ನಿರ್ಧಾರ ಬೇಕಾದ್ರೂ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಲಾಕ್ಡೌನ್ ಅಲ್ಲಲ್ಲಿ ಇವಾಗ ಹೇರ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಇದರ ಜೊತೆಯಲ್ಲಿ ನೋಡಿ, ಸಿಟಿಲಾದ್ರೆ ಈಗ ಹೋಟೆಲ್ಗಳಿರುತ್ತೆ, ಇದನ್ನ ಕ್ವಾರಂಟೈನ್ ಕೇಂದ್ರ ಅಂತ ಮಾಡಬಹುದು, ಬಟ್ ಹಳ್ಳಿಗಳಲ್ಲಿ ಹಂಗಿರೋಲ್ಲ. ಹಾಗಾಗಿ ಸ್ಕೂಲ್ ಮತ್ತೆ ಸಮುದಾಯ ಭವನಗಳನ್ನ ಬೇಗ ರೆಡಿ ಮಾಡಿ ಅಂತ, ಬಹುಶಃ ಈಗಲೇ ಮಾಡಿದ್ರೆ ಸ್ವಲ್ಪ ಒಳ್ಳೇದಂತ ಹೇಳ್ತೀರಾ ನೀವು? ಯಾಕಂದ್ರೆ ಆಲ್ರೆಡಿ ಈಗ ಜಾಸ್ತಿ ಆಗ್ತಿದೆ ಹಳ್ಳಿಗಳಲ್ಲಿ. ಇಲ್ಲ, ಈಗ ಮಾಡ್ಬೇಕಿದು, ದಿಸ್ ಇಸ್ ದ ರೈಟ್ ಟೈಮ್. ಈಗ ಸ್ಟೇ ನಮ್ಮ ಫಸ್ಟ್ ವೇವ್ ಅಲ್ಲಿ, ಅಂದ್ರೆ ನಾವು ಲಾಸ್ಟ್ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಟೆಸ್ಟ್ ಟ್ರೇಸ್ ಅಂಡ್ ಕ್ವಾರಂಟೈನ್ ಮಾಡ್ತಾ ಇದ್ವಲ್ಲ, ಸೊ ಚೈನ್ ನ ಬ್ರೇಕ್ ಮಾಡ್ತಾ ಇದ್ವಿ. ಹೇಗ್ ಬ್ರೇಕ್ ಮಾಡ್ತಾ ಇದ್ವಿ, ಯಾರ ಮನೇಲಿ ಪಾಸಿಟಿವ್ ಅಂತ ಸಿಕ್ಕ ತಕ್ಷಣ ಅವನ ಕರ್ಕೊಂಡೋಗಿ ಒಂದು ಸಿಸಿ ಅಲ್ಲಿ ಇಟ್ಬಿಡ್ತಾ ಇದ್ವಿ, ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಯಾರು ಮನೇಲೇ ಬಿಡ್ತಾ ಇದ್ದಿಲ್ಲ, ಹೋಮ್ ಕ್ವಾರಂಟೈನ್ ಅನ್ನೋದು ಆಮೇಲೆ ಬಂತು. ಈಗಂತೂ ಕಮ್ಯುನಿಟಿ ಲೆವೆಲ್ ಟ್ರಾನ್ಸ್ಮಿಷನ್ ಆಗ್ಬಿಟ್ಟಿದೆ, ಈಗ ಇಂಪಾಸಿಬಲ್ ಸಿಟೀಸ್ ನಲ್ಲಿ ಕರ್ಕೊಂಡೋಗಿ ಇಡೋದು ಒಂದು ಅದೊಂದು ಅರ್ಥನೂ ಇಲ್ಲ, ಅದೊಂದು ಉಪಯೋಗನೂ ಇಲ್ಲ ಈಗ. ಬಟ್ ಸೇಮ್ ಥಿಂಗ್, ನಾವು ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ವಿಲೇಜಸ್ಗೆ, ಯಾಕಂದ್ರೆ ವಿಲೇಜಸ್ ಈಗ ಹೊಸದಾಗಿ ಬರ್ತಾ ಇದೆ, ಹಳ್ಳಿಗಳಲ್ಲಿ ಈಗೀಗ ಕೇಸಸ್ ಜಾಸ್ತಿ ಆಗ್ತಾ ಇದಾವೆ. ಸೊ ಹಳ್ಳಿಗಳಲ್ಲಿ ಈ ಟೈಪ್ ಆಫ್ ಸೆಂಟರ್ಸ್ ಬೇಕೇ ಬೇಕು. ಯಾಕೆ ಬೇಕು ಅಂತಂದ್ರೆ, ನಾವು ಅನ್ಕೊಂಡಿದ್ವಲ್ಲ ಮನೇಲಿ ಆ ಸೌಲಭ್ಯಗಳು ಇಲ್ಲ, ಒಬ್ಬರೋ ಇಬ್ಬರೋ ಪಾಸಿಟಿವ್ ಇದ್ರೆ ಅವರು ಊರಿಗೆ ಆ ಮನೆಗೆ ಪ್ಲಸ್ ಆ ಬೀದಿಗೆ ಆ ಊರಿಗೆ ಆ ಹಳ್ಳಿಗೆ ಸ್ಪ್ರೆಡ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಬೇಕು ಸಿಸಿಸಿಸ್ ಬೇಕು, ನಮಗೆ ಕೋವಿಡ್ ಕೇರ್ ಸೆಂಟರ್ಸ್ ಬೇಕು ಇಲ್ಲಿ. ಸೊ ಸಮುದಾಯ ಭವನ ಪ್ರತಿಯೊಂದು ಚಿಕ್ಕ ಊರಲ್ಲೂ ಯಾವ್ದೋ ಒಂದು ಸಮುದಾಯ ಭವನ ಇದ್ದೇ ಇರುತ್ತೆ, ಸ್ಕೂಲ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಇಂಥ ಕಡೆ ಏನಿಲ್ಲ ಬೇಸಿಕ್ ಸೌಲಭ್ಯಗಳು, ಏನ್ ದೊಡ್ಡದಾಗಿ ಈಗ ನಾವು ಇಲ್ಲಿ ನಮ್ಮ ಕೋವಿಡ್ ಕೇರ್ ಸೆಂಟರ್ ನೀವು ನೋಡ್ತೀರಾ, ಬೆಡ್ ಇರುತ್ತೆ, ಬೆಡ್ ಮೇಲೆ ಬೆಡ್ಶೀಟ್ ಹಾಕಿರ್ತಾರೆ, ಎಲ್ಲ ಬೇಡ, ಏನು ಬೇಡ ನಿಮ್ಗೆ. ಒಂದು ಸಮುದಾಯ ಭವನ ಅಥವಾ ಒಂದು ಸ್ಕೂಲ್ ಐಡೆಂಟಿಫೈ ಮಾಡಿ ಅವರವ್ರ ಬೆಡ್ಶೀಟು ಅವ್ರವ್ರ ದಿಂಡು ಅವ್ರನ್ನೇ ತಗೊಂಬ ಅಂತ ಹೇಳ್ರಿ. ಅಷ್ಟಕ್ಕೂ ಕಷ್ಟ ಅಂದ್ರೆ ನಾ ಹೇಳ್ತಾ ಇರೋದು ಅರೇಂಜ್ ಮಾಡೋದು ಅವರೇ ತೊಂದರೆ. ಬಹಳ ಸಿಂಪಲ್ ರೀ, ನಮ್ಮ ಹಳ್ಳಿ ಜನ ಏನು ದೊಡ್ಡದೇನು ಆಸೆ ಪಡಲ್ಲ, ಅವ್ರಿಗೆ ಬೇಕಾಗಿದ್ದೇನು ನೀವು ಸೆಂಟ್ರಲ್ ಇಡ್ತೀರಾ, ನೀಟಾಗಿ ಊಟ ಕೊಡಿ ಅವ್ರಿಗೆ, ಆರೋಗ್ಯವಾಗಿ ಒಂದಿಷ್ಟು ಊಟ ಕೊಡ್ಬೇಕು ನಾವು, ಆಮೇಲೆ ಒಂದಿಷ್ಟು ಮೂಲ ನೇಚರ್ ಕಾಲ್ಗೆ ಅದಕ್ಕೆ ಇದಕ್ಕೆ ವಾಶ್ರೂಮ್ಸ್ ಟಾಯ್ಲೆಟ್ಸ್ ವಾಟರ್ ಫೆಸಿಲಿಟಿ ಇಷ್ಟು ಮಾಡಿಕೊಟ್ರೆ ಸಾಕು. ನಾವು ಇಷ್ಟು ಮಾಡ್ಲಿಕ್ಕೆ ಆಗಲ್ವಾ? ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಅದು ಇವ್ರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ, ಒಂದು ಸ್ಕೂಲ್ ಐಡೆಂಟಿಫೈ ಅದನ್ನ ಕ್ಲೀನ್ ಮಾಡಿ ಅಲ್ವಾಗೆ ಊಟದ ವ್ಯವಸ್ಥೆ ಒಂದು ಮಾಡಿ. ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮ್ ಜೊತೆ ಇದೆ, ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಲೋಕಲ್ ಅಥಾರಿಟೀಸ್ ಯಂಗ್ಸ್ಟರ್ಸ್ ಇದಾರೆ ಪ್ರತಿಯೊಂದು ಊರಲ್ಲೂ, ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಇದಾರೆ. ಈ ರಿವರ್ಸ್ ಮೈಗ್ರೇಷನ್ ಅಲ್ಲಿ ವಾಪಸ್ ಬಂದ ಈ ಓದ್ಕೊಂಡು ಜಾಬ್ಸ್ ಮಾಡ್ಕೋತಾ ಬೆಂಗಳೂರು ಅಂತ ಕಡೆಯಿಂದ ವಾಪಸ್ ಬಂದು ಸುಮ್ಮನೆ ವರ್ಕ್ ಫ್ರಮ್ ಹೋಮ್ ಮಾಡೋರು ಎಷ್ಟೊಂದು ಜನ ಇದಾರೆ ಅಲ್ಲಿ ಕೂಡ. ಇವರೆಲ್ಲ ನಾವು ಉಪಯೋಗಿಸ್ಕೋಬಹುದು, ನಾವು ಫೈನ್ ಡಾಕ್ಟರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದಾವೆ. ಅವರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಸುರೇಶ್ ಅಂತ. ಸುರೇಶ್ ಅವರು ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ ಸರ್. ಸುರೇಶ್ ಅವರೇ, ನನ್ನ ವಾಯ್ಸ್ ಕೇಳುತ್ತಾ? ಕೇಳುತ್ತೆ, ಪ್ರಶ್ನೆ ಕೇಳಿ ಸರ್. ಇಲ್ಲ ಏನಿಲ್ಲ ಮೇಡಮ್, ಹೋದ ಸರಿ ಕ್ವಾರಂಟೈನ್ ಇರ್ತಿದ್ವಲ್ಲ, ಈ ಸರಿ ಕ್ವಾರಂಟೈನ್ ಯಾರನ್ನು ಹೊರಗಡೆ ಬಂದರೆ ಇರಿಸ್ತಾ ಇಲ್ಲ, ಇಲ್ಲ ರೋಗಿ ಇಲ್ಲಿ ಪಾಸಿಟಿವ್ ಬಂದವ್ರನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಊರ್ನಿಂದ. ಮೊದ್ಲೆಲ್ಲ ಟೆಸ್ಟ್ ಮಾಡಿ ಸೆಕೆಂಡ್ರಿ ಕಾಂಟ್ರಾಕ್ಟ್ ಪ್ರೈಮರಿ ಕಾಂಟ್ರಾಕ್ಟ್ ಎಲ್ಲಾನು ಕರ್ಕೊಂಡು ಹೋಗೋರು ಕ್ವಾರಂಟೈನ್ಗೆ ಅಂತ. ಈ ಸರಿ ಅದನ್ನ ಏನು ಮಾಡ್ತಾ ಇಲ್ಲ, ಮತ್ತೆ ಪಾಸಿಟಿವ್ ಬಂದವ್ರನ್ನ ಬರೀ ಫೋನ್ ಮಾಡ್ತಾರೆ ಬನ್ನಿ ನೀವು ಆಸ್ಪತ್ರೆಗೆ ಅಂತಾರೆ, ಅವ್ರನ್ನ ಕರ್ಕೊಂಡು ಹೋಗೋರೆ ಗೊತ್ತಿರ, ಹೋದ್ರೆ ಹೋಗ್ಬೋದು ಹೋಗ್ದಿರಿಲ್ಲ. ಈಗ ಬಸ್ ಇಲ್ಲ ಏನಿಲ್ಲ, ಅವರು ಯಾರೋ ವೆಹಿಕಲ್ ಇರೋರು ಹೊರಟೋಗ್ತಾರೆ ಆಸ್ಪತ್ರೆಗೆ ಮೇಡಮ್. ಈಗ ವೆಹಿಕಲ್ ಇಲ್ದೆ ಇರೋರು ಪಾಸಿಟಿವ್ ಬಂದ್ರೆ ಹೆಂಗ್ ಹೋಗೋದು? ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಪಾಸಿಟಿವ್ ಬಂದಿದೆ ಬಂದ್ಬಿಡಿ ಆಸ್ಪತ್ರೆಗೆ ಅಂತ. ಆಸ್ಪತ್ರೆಗೆ ಯಾವ ರೀತಿ ಹೋಯ್ತಾರೆ? ಅದೇ ರೀತಿ ಅವರು ಏನ್ ಮಾಡ್ತಾರೆ, ಹೋಗಕ್ಕಾಗ್ದೇ ಮನೇಲೆ ಉಳ್ಕೊಳ್ತಾರೆ, ಹೇಳೋದೇ ಇಲ್ಲ. ನೀವು ಹೇಳಿದ ಆಕ್ಚುಲ್ ಪ್ರಾಬ್ಲಮ್ ಅರ್ಥ ಆಯ್ತು. ಡಾಕ್ಟರ್ ಪ್ಲೀಸ್ ಈ ಕಾಲ್ ತಗೊಳ್ಳಿ. ಯಾ ಸುರೇಶ್ ಅವರೇ, ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ. ಈಗ ನಿಮ್ಮ ಮನೇಲಿ ಈ ಹಳ್ಳಿಯಲ್ಲಿ ಯಾರ್ಗನ ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಅವ್ರನ್ನ ಪಾಸಿಟಿವ್ ಹೇಗ್ ಬಂದಿರೋ, ಅವರು ಪಾಸಿಟಿವ್ ಟೆಸ್ಟ್ ಮಾಡಿರ್ತಾರಲ್ವಾ, ಅವ್ರಿಗೆ
ಸೊ ಆ ಟೆಸ್ಟ್ ಅಲ್ಲಿ ಆಶಾ ಕಾರ್ಯಕರ್ತರು ಬಂದು ಮಾಡಿರ್ಬೋದು ಅಥವಾ ಅಲ್ಲಿ ಪಿ ಎಚ್ ಸಿ ಅಲ್ಲಿ ಸೆಂಟರ್ ಫೀವರ್ ಕ್ಲಿನಿಕ್ ಅಲ್ಲಾದ್ರು ಮಾಡಿರ್ಬೋದು. ಒಂದು ಸತಿ ಪಾಸಿಟಿವ್ ಬಂದ ತಕ್ಷಣ ನೀವು ಬನ್ರಿ ಈಗ ಟ್ಯಾಬ್ಲೆಟ್ ತಗೊಳ್ರಿ ಅಂತ ಹೇಳಲ್ಲ. ಯೂಶ್ವಲಿ ಏನಾಗುತ್ತಂದ್ರೆ ಈ ಹೆಲ್ತ್ ವರ್ಕರ್ಸೇ ಹೋಗ್ಬಿಟ್ಟು ಅವ್ರಿಗೊಂದು ಕಿಟ್ ಕೊಟ್ಟು ಬರ್ತಾರೆ, ಆ ಪ್ಯಾರಾಸಿಟಮಾಲ್ ಇರಲಿ, ಡಾಕ್ಸಿ ಇರಲಿ, ಐವರ್ಮೆಕ್ಟಿನ್ ಇರಲಿ, ಏನು ಟ್ಯಾಬ್ಲೆಟ್ಸ್ ಇದಾವೆ ಅದೊಂದು ಕಿಟ್ ಇರ್ತವೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಮಾಡಿ ಅದನ್ನು ಅವ್ರಿಗೆ ತಲುಪಿಸ್ತಾರೆ. ಯಾಕಂದ್ರೆ ಚಿಕ್ಕ ಊರವ್ರು ಇರುತ್ತಲ್ಲ, ಅಲ್ಲಿಂದ ಅವ್ರು ಹೋಗಿ ತಲುಪಿಸೋದು ಕಾರ್ಯಕ್ರಮ ನಡೀತದೆ. ಎಲ್ಲನೋ ಒಂದು ಎರಡು ಕಡೆ ಆಗ್ದಂಗೆ ಇರ್ಬೋದು, ಅಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಪಾಪ್ಯುಲೇಷನ್ ನಮ್ಮದು, ಜನಗಳು ಜಾಸ್ತಿ ಆಗುತ್ತೆ, ತಪ್ಪುಗಳು ಎಲ್ಲನೋ ಒಂದು ಎರಡು ಆಗ್ಬೋದು. ಬಟ್ ನಾನು ನೋಡಿದ ಪ್ರಕಾರ ಕಿಟ್ ಬಂದ್ಬಿಡುತ್ತೆ ಅವ್ರಿಗೆ, ಅಥವಾ ಯಾರನ್ನ ಹೋಗಿ ಹತ್ರದಲ್ಲಿ ಹೋಗಿ ತಗೊಂಡ್ಬಂದು. ಬಟ್ ಯಾವುದೋ ಹಾಸ್ಪಿಟಲ್ ಬನ್ರಿ ಅಂತ ಬಂದು ಅಲ್ಲಿ ತಗೊಂಡು ಹೋಗ್ರಿ ಅಂತ ಹೇಳಿದ್ದು, ಅದು ಕೊರೋನಾ ಪಾಸಿಟಿವ್ ಇರೋರನ್ನ ದೂರ ದೂರ ಏರಿಯಾಗಳಿಗೆ ಹೇಳಲ್ಲ, ಅಲ್ಲಿ ಅವ್ರಿಗೆ ಬರುತ್ತೆ. ಇನ್ನೊಂದು ನಾನು ಹೇಳೋದು ಏನಂದ್ರೆ, ಒಂದು ಈ ಕೋವಿಡ್ ಕೇರ್ ಸೆಂಟರ್ಸ್ ಒಂದೇ ಅಲ್ಲ, ಟೆಲಿಕನ್ಸಲ್ಟೇಷನ್, ಟೆಲಿಮೆಡಿಸಿನ್ ಮತ್ತೆ ಟೆಲಿಕನ್ಸಲ್ಟೇಷನ್ ನಾವು ಬಹಳ ಉಪಯೋಗಿಸ್ಕೊಂಬಂತ ಒಂದು ಪರಿಸ್ಥಿತಿ ಇಂದು ಬಂದಿದೆ ನಮ್ಗೆ. ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ಈಗ ನಮ್ಮಂತ ಸ್ಪೆಷಲಿಸ್ಟ್ ಬಳ್ಳಾರಿ ಅಂತ ಜಾಗದಲ್ಲಿ ಕೂತಿರ್ತೀವಿ, ಈಗ ನಾವು ಹೇಗೆ ಇಲ್ಲಿ ಮಾತಾಡ್ತೀವೋ ಹಾಗೆ ನಾವು ಯಾವ್ದು ಪೇಷಂಟ್ ಆದ್ರೂ, ಈಗ ನಾವು ಆಗ್ಲೇ ಹೆಲ್ಪ್ ಲೈನ್ಸ್ ಓಪನ್ ಮಾಡ್ಕೊಂಡು ನಾವೆಲ್ಲ ಡಾಕ್ಟರ್ಸ್ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ. ಆ ಹತ್ರದಲ್ಲೇ ಹೋಗ್ರಿ, ಅಲ್ಲಿ ಹತ್ರದಲ್ಲಿ ಕೂಡ ಜನರಿಗೆ ಒಂದು ಕನ್ವಿನ್ಸ್ ಮಾಡ್ಬೇಕು ಅನ್ಸುತ್ತೆ ಮೇಡಮ್. ಅದ್ರ ಬಗ್ಗೆ ನಿಮ್ ಹತ್ರ ಮಾತಾಡ್ತೀನಿ, ಮತ್ತೊಬ್ರು ಕಾಲರ್ ಹೇಳಿದಾರೆ, ಮಾತನಾಡಿಸ್ಬೋಣ ಮಹೇಶ್ ಅಂತ. ಮಹೇಶ್ ನಮಸ್ತೆ, ಪ್ರಶ್ನೆ ಏನಿದೆ ಕೇಳಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ಮೇಡಮ್ ನಮ್ ಪ್ರಶ್ನೆ ಇರೋದು, ನಾವು ಪಾಸಿಟಿವ್ ಮೇಡಮ್, ನಾವು 10 ದಿನ ಆಯ್ತು ಮೇಡಮ್, ಇವಾಗ 14-15 ದಿನ ಪುನಃ ಟೆಸ್ಟ್ ಮಾಡ್ಬೇಕಾ ಏನ ಕೇಳ್ಬೇಕು ಮೇಡಮ್? ಓಕೆ ಸರ್, ಒಳ್ಳೆ ಕ್ವಶನ್. ಇದು ನಿಮ್ದು 10 ಡೇಸ್ ಆಯ್ತಾ ಸರ್ ಈಗಾಗ್ಲೇ ಮಹೇಶ್? 10 ಡೇಸ್ ಆಗಿದೆ ಮೇಡಮ್. ಹಾ, ಸ್ಟಡೀಸ್ ಪ್ರಕಾರ 10th ಡೇಗೆ ನಿಮ್ದು ಇನ್ಫೆಕ್ಟಿವಿಟಿ ರೇಟ್ ಅಂತೂ ಕಮ್ಮಿ ಆಗ್ಬಿಟ್ಟಿರುತ್ತೆ, ಇರೋದಿಲ್ಲ. ಸೊ ಯು ಆರ್ ನಾಟ್ ಇನ್ಫೆಕ್ಟಿವ್, ನಿಮ್ಮಲ್ಲಿ ವೈರಸ್ ಇನ್ನೂ ಇರ್ಬೋದು, ಬಟ್ 10th ದಿನ ಆದ್ಮೇಲೆ ನೀವು ಯಾರನ್ನೂ ಬೇರೆಯವ್ರನ್ನ ಇನ್ಫೆಕ್ಟ್ ಮಾಡೋ ಪಾಸಿಬಿಲಿಟಿ ಬಹಳ ಕಮ್ಮಿ. ಸೊ ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈಗ ನಮ್ಮ SOPs ಪ್ರಕಾರ ಯಾರು ಟೆಸ್ಟ್ ಮಾಡ್ಕೊಂಬ ಅವಶ್ಯಕತೆ ಇಲ್ಲ. ಸೆಕೆಂಡ್ ಟೈಮ್ ನಿಮ್ದು ಒಂದ್ಸತಿ, ಈಗ ನಿಮ್ದು 14 ದಿನ ಆಯ್ತು ಅಂತಿದ್ದೀರಲ್ಲ, ನೀವು ಆರಾಮಾಗಿ ನೀವು ಹೊರಗೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ, ನಿಮ್ಗೆ ಏನಾನ ಹಂಗೆ ಆಯಾಸ ಏನಾನ ಇದ್ರೆ ಮಾತ್ರ ತಪ್ಪದೆ ಹೋಗ್ರಿ, ಒಂದ್ಸತಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡು ಬನ್ನಿ ಅಷ್ಟೇ. ಫೈನ್, ಥ್ಯಾಂಕ್ ಯು ಮಹೇಶ್. ಓಕೆ ಸರ್, ಫೈನ್. ಡಾಕ್ಟರ್ ಮಹೇಶ್ ಅವ್ರ ಪ್ರಶ್ನೆಗೆ ನಾನೊಂದು ಅಡಿಷನ್ ಮಾಡಿ ಕೇಳೋದಾದ್ರೆ, ಈಗ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿರೋದು ಸ್ಮೆಲ್ ಮತ್ತೆ ಟೇಸ್ಟ್ ಹೋಗುತ್ತೆ ಅಂತ, ಇದೇನು ಈ ವೈರಸ್ ಹೋಗೋ ಟೈಮ್ನಲ್ಲಿ ಬರುತ್ತಾ ಅಥವಾ ಸಿಂಪ್ಟಮ್ಸ್ ಬರುವಾಗಲೇ ಇದಿರುತ್ತಾ? ಇಲ್ಲ, ಕಾಮನ್ ಆಗಿ ಫಸ್ಟ್ ಅಲ್ಲಿ ನಾವು ಡಯಾಗ್ನೋಸ್ ಮಾಡೋದೇ ಇವೆರಡು ಕಾರಣಕ್ಕೆ. ಈ ಮಧ್ಯೆ ಫಸ್ಟ್ ಅಲ್ಲಿ ನಾವು ಅಷ್ಟು ಕೇಳಿದಿಲ್ಲ, ಫಸ್ಟ್ ಅಲ್ಲೇ ಬಂದ್ಮೇಲೆ ಫಸ್ಟ್ 3-4 ಮಂತ್ಸ್ ನಮ್ಗೆ ಇದು ಗೊತ್ತೇ ಇದಿಲ್ಲ. ಆಮೇಲೆ ಸ್ಟಡೀಸ್ ಬಂದ್ವು, ಓ ಸ್ಮೆಲ್ ಹೋಗ್ತಾ ಇದೆ, ಟೇಸ್ಟ್ ಹೋಗ್ತಾ ಇದೆ ಅಂತ ಅವಾಗ ಅಷ್ಟೇ ಕೇಳಿದ್ವಿ, ಬಹಳ ಜನ ನಮ್ದು ಕಂಪ್ಲೇಂಟ್ ಮಾಡಿದಿಲ್ಲ. ಬಟ್ ಈ ಸತಿ ಕೊರೋನಾದಲ್ಲಿ ಮಾತ್ರ ಫಸ್ಟ್ ಸಿಂಪ್ಟಮ್ ನಾನು ಬಹಳ ಜನ ಫೋನ್ ಮಾಡೋದು, ಮೇಡಮ್ ನನಗೆ ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ನನಗೆ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಉಲ್ಟಾಗಿ ಹೋಗ್ರಿ ಟೆಸ್ಟ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ವಿ. ಸೊ ಇಟ್ಸ್ ಎ ಸ್ಟಾರ್ಟಿಂಗ್ ಸಿಂಪ್ಟಮ್ ಅವ್ರಿಗೆ ಇದು. ಆಮೇಲೆ ನಿಧಾನಕ್ಕೆ ಬಹಳ ಜನ 1-10 ಡೇಸ್ಗೆ ಚೆನ್ನಾಗಾಗ್ಬಿಡ್ತಾ ಇದಾರೆ, ಆಮೇಲೆ ಒಂದು ಮ್ಯಾಕ್ಸಿಮಮ್ ಒಂದು 15-20 ದಿನ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂತಾರೆ. ಬಟ್ ಇಟ್ಸ್ ಎ ಟೆಂಪರರಿ ಪ್ರಾಬ್ಲಮ್, ಏನು ಯಾರು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದಂಗೆ ಏನು ಹೇಳ್ತಾ ಇಲ್ಲ. ಫೈನ್. ಇನ್ನು ಈ ವ್ಯಾಕ್ಸಿನ್ ವಿಚಾರವಾಗಿ ಒಂದು ಪ್ರಶ್ನೆ ಇತ್ತು ಮೇಡಮ್. ಈಗ ಹಳ್ಳಿಗಳಲ್ಲಿ ಜನ ಒಂದು ವ್ಯಾಕ್ಸಿನ್ ಸಿಗ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಈಗ ಡೋಸ್ ತಗೊಂಡಾಗ ಜ್ವರ ಬರುತ್ತೆ, ಜ್ವರ ಬಂದ್ರೆ ಒಳ್ಳೇದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಡಾಕ್ಟರ್ಸ್, ಅಂದ್ರೆ ಅವಾಗ ಇಮ್ಯೂನ್ ಪವರ್ ನಿಮ್ ಜಾಸ್ತಿ ಆಗ್ತಿರುತ್ತೆ, ದೇಹದಲ್ಲಿ ಒಂದು ಫೈಟ್ ನಡೀತಿರುತ್ತೆ, ಆ ಟೈಮ್ನಲ್ಲಿ ಜ್ವರ ಬಂದಾಗ ಈಗ ನಾವು ಅದಕ್ಕೆ ಈ ಜ್ವರದ ಮೆಡಿಸಿನ್ ತಗೋಬೇಕಾ ಅಥವಾ ಹಾಗೆ ಬಿಡ್ಬೇಕಾ ಅದು ದೇಹದಲ್ಲಿ ರಿಯಾಕ್ಷನ್ ಆಗ್ಲಿ ಅಂತ? ದೇಹದಲ್ಲಿರೋ ರಿಯಾಕ್ಷನ್ ಕರೆಕ್ಟ್, ಜ್ವರ ಇನ್ಫ್ಲಮೇಟರಿ ಒಂದು ಸಿಂಪ್ಟಮ್, ಅದು ಇನ್ಫ್ಲಮೇಷನ್ಗೆ ಒಂದು ಸಿಂಪ್ಟಮ್ ಜ್ವರ. ಸೊ ಬಾಡಿಯಲ್ಲಿ ಯಾವಾಗ ನಾವು ಒಂದು ವೈರಸ್, ಈಗ ಡೆಡ್ ವೈರಸ್ ಕೊಡ್ತಾರೆ ವ್ಯಾಕ್ಸಿನ್ ಅಂದ್ರೆ ಏನಿದೆ, ಒಂದು ಡೆಡ್ ವೈರಸ್ನ ಬಹಳ ಕಮ್ಮಿ ಶಕ್ತಿಯಲ್ಲಿರೋ ಡೆಡ್ ವೈರಸ್ನ ಪ್ರೊಟೀನ್ ಕೊಡ್ತಾರೆ. ಸೊ ಅದರಿಂದ ಬಾಡಿ ಏನ್ ಮಾಡುತ್ತೆ, ಓ ಇದು ವೈರಸ್ ಸಮ್ ನ್ಯೂ ವೈರಸ್ ಅಂತ ಹೇಳ್ಬಿಟ್ಟು ಫೈಟ್ ಮಾಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ವ್ಯಾಕ್ಸಿನ್ ಮೆಕ್ಯಾನಿಸಮ್. ಸೊ ಇದ್ರೊಳಗೆ ಏನಾಗುತ್ತೆ ಅಂದ್ರೆ, ಫಸ್ಟ್ ಡೇ ಕೆಲವರಿಗೆ ಎಲ್ಲರಿಗೂ ನೋಡಿಲ್ಲ, ಬಹಳ ಕಮ್ಮಿ ಜನಕ್ಕೆ ನೋಡ್ತೀವಿ ಜ್ವರ ಬರೋದು, ಕೈ ನೋವು ಬರೋದು, ಅಲ್ಲಿ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ನೋವು ಬರೋದು, ಮೈಕೈ ನೋವು, ಸುಸ್ತು, ಬಹಳ ಕಮ್ಮಿ, ಬಹಳ ಸಿಂಪ್ಟಮ್ಸ್. ಎಷ್ಟು ಮಾಮೂಲು ಸಿಂಪ್ಟಮ್ಸ್ ಅಂದ್ರೆ ಒಂದು ದಿನ ಅಥವಾ 1/2 ದಿನಕ್ಕೆ ಕಮ್ಮಿ ಆಗ್ಬಿಡುತ್ತೆ, ಯಾರೋ ಒಬ್ರಿಬ್ರು 1-2 ದಿನ ಹೇಳ್ತಾರೆ. ಜ್ವರಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹೇಗೂ ಇದೆ, ಕೊರೋನಾ ಬಂದ್ರೂ ಕ್ರೋಸಿನ್ ಕೊಡ್ತಾ ಇದೀವಿ, ಅಲ್ಲೂ ವೈರಸ್ ಇದೆ, ಆಕ್ಚುಲಿ ಲೈವ್ ವೈರಸ್, ಇನ್ನೂ ಒಂದು ಕ್ರೋಸಿನ್ ತಗೋಬಹುದು, ಬಿಟ್ಬಿಡ್ಬೋದು. ಏನಂದ್ರೆ ಸ್ವಲ್ಪ ಈ ಡೈಕ್ಲೋಫಿನಾಕ್ ಅಥವಾ ಈ NSAIDs ಮಾತ್ರ ತಗೋಬೇಡಿ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್ಸ್ ತಗೋಬೇಡಿ, ಬರೀ ಒಂದು ಕ್ರೋಸಿನ್ ಮಾತ್ರ ತಗೊಳ್ಳಿ, ಸರಿ ಹೋಗ್ಬಿಡುತ್ತೆ. ತಗೊಂಡಿಲ್ಲ ಅಂದ್ರೂ ಸರಿ ಹೋಗುತ್ತೆ, 1 ದಿನಕ್ಕೆ ಏನ್ ತೊಂದರೆ ಇಲ್ಲ. ಫೈನ್.
ಆಗ್ಲೇ ನೀವ್ ಅಂತಿದ್ರಿ ಇವಾಗ ಈ ಫೋನ್ ಮುಖಾಂತರ ಈ ಒಂದಿಷ್ಟು ಸೊಲ್ಯೂಷನ್ ಹೇಳೋದು ಹಳ್ಳಿಯವರು ಸ್ವಲ್ಪ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವರು ಡಾಕ್ಟರ್ ಶಾಪ್ಗೆ ಹೋದ್ರು ಕೂಡ ಆಸ್ಪತ್ರೆಗೋ ಕ್ಲಿನಿಕ್ ಹೋದಾಗ ಡಾಕ್ಟರ್ ಮುಟ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇರಲ್ಲ. ಇವರೇನು ಬರೀ ಬಾಯಿ ಮತ್ತಲ್ಲೇ ಕೇಳ್ಬಿಟ್ರು, ಹಂಗೆ ಪ್ರಿಸ್ಕ್ರೈಬ್ ಮಾಡ್ಬಿಟ್ರು ಮೆಡಿಸಿನ್, ಇವ್ರು ಸರಿಯಾಗಿ ಚೆಕ್ ಮಾಡಿಲ್ಲ ಅಂತಾನೆ ಅವ್ರು ಆರೋಪ ಮಾಡೋದು. ಅದರಲ್ಲೂ ಫೋನ್ ಮುಖಾಂತರ ಕೇಳಿ ಅವ್ರಿಗೆ ಸಮಾಧಾನ ಹೇಳಿದ್ರೆ ಅವರಿಗೆ ಅಷ್ಟೊಂದು ಸರಿ ಅನ್ಸಲ್ಲ. ಅದು ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಈ ಟೈಮಲ್ಲಿ? ಆಕ್ಚುಲಿ ಅದೊಂದು ಪಾಯಿಂಟ್, ದೊಡ್ಡ ಪಾಯಿಂಟ್ ಇಟ್ಟು ಇತ್ತು. ಬಟ್ ನನ್ಗೆ ಬಹಳ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ, ಜನ ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲರ ಮನೆಯಲ್ಲೂ ಇವೆಲ್ಲ ಬಂದ್ಬಿಟ್ಟಿದೆ. ಈಗ ಸ್ಕೈಪ್ ಬಂದಿದೆ, ಫೇಸ್ ಟೈಮ್ ಬಂದಿದೆ, ಎಲ್ಲರೂ ವಾಟ್ಸ್ಆ್ಯಪ್ ವಿಡಿಯೋಸ್ ಎಷ್ಟು ಉಪಯೋಗಿಸ್ತಾರೆ ಅವ್ರವ್ರ ರಿಲೇಟಿವ್ಸ್ ಹತ್ರ ಮಾತಾಡ್ಲಿಕ್ಕೆ. ಐ ವಾಸ್ ಸರ್ಪ್ರೈಸ್ಡ್. ನಾವೇ ಯೂಸ್ ಮಾಡಲ್ಲೇನು, ಅಷ್ಟು ಚೆನ್ನಾಗಿ ಯೂಸ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ವಿಡಿಯೋ ಮಾಡ್ತಾರೆ, ತೋರಿಸ್ತಾರೆ ಮನೇಲಿ ಮಾಡೋದು. ಸೊ ಅದೊಂಥರ ಅವೇರ್ನೆಸ್ ಬಂದಿದೆ. ಸೊ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ. ಮೇ ಬಿ ಇಫ್ ಇಟ್ ಇಸ್ ಅ ಪೇಯ್ಡ್ ಟೆಲಿ ಕನ್ಸಲ್ಟೇಷನ್ ಅಂದ್ರೆ ಸ್ವಲ್ಪ ಅವ್ರಿಗೆ ಇದಾಗ್ಬೋದು. ಬಟ್ ನಾವೇನ ಗವರ್ಮೆಂಟ್ ಕಡೆಯಿಂದ ನಾವು ಫ್ರೀ ಮಾಡ್ತಾ ಇದ್ರೆ ಮಾತ್ರ ಬಹಳ ಜನ ದೇ ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕೊರೋನಾದಲ್ಲೂ ನಾವು ಬಹಳ ಜನ ಕೊರೋನಾ ಪೇಷಂಟ್ಸ್ ಗೆ ವಿಡಿಯೋ ಮೂಲಕನೇ ಅವ್ರನ್ನ ಮಾತಾಡ್ತಾ ಇದ್ವಿ. ಹಾಸ್ಪಿಟಲ್ ಇದ್ರು ಅಥವಾ ಸಿಸಿಸಿ ಸೆಂಟರ್ ಪರ್ಟಿಕ್ಯುಲರ್ಲಿ ನಾವು ಹಾಗೆ ಮಾಡ್ತಾ ಇದ್ವಿ. ಒಂದ್ಸತಿ ರೌಂಡ್ಸ್ ಮಾಡ್ತಾ ಇದ್ವಿ, ಉಳಿದಿರೋ ಟೈಮ್ 24 hours ಆನ್ ಕಾಲ್ ವಿಡಿಯೋ ಕಾಲ್. ಸೊ ದೇ ಆರ್ ಹ್ಯಾಪಿ, ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಏನು ಇಲ್ದೊತ್ತಾಗೆ ಯಾವುದೋ ಒಂದು ಸಮಾಧಾನ. ಅಂಡ್ ಕೌನ್ಸಿಲಿಂಗ್, ಕೌನ್ಸಿಲಿಂಗ್ ಮಾತ್ರ ಬಹಳ ಇಂಪಾರ್ಟೆಂಟ್ ರೀ. ನಾವು ಸಮಾಧಾನವಾಗಿ ಅವ್ರಿಗೆ ಅವ್ರವ್ರದ್ದು ಕೇಳ್ಬಿಟ್ಟು ಹೇಳಿದ್ರೆ ಬಹಳ ಜನ ಅರ್ಥ ಮಾಡ್ಕೊಳ್ತಾರೆ. ಅಂಡ್ ದೇ ಟ್ರೈ ಟು ಫಾಲೋ ಇಟ್ ಆಲ್ಸೋ. ಈಗ ನಮ್ಗೆ ದಿನಾ ICU ಬೆಡ್ ಬೇಕು, ಆಕ್ಸಿಜನ್ ಬೇಕು ಅಂತ ಪರದಾಡ್ತಾ ಇರ್ತಾರೆ. ಹಳ್ಳಿಯವರಿಂದ ಫೋನ್ಗಳು ಬರ್ತವೆ ಎಷ್ಟೊಂದು. ಅವ್ರಿಗೆ ಸಮಾಧಾನವಾಗಿ ಈಗ ನಿಮ್ಮ PHCಗೆ ಹೋಗ್ರಿ, ನಿಮ್ಮ CHCಗೆ ಹೋಗ್ರಿ, ಅಲ್ಲಿ ತೋರಿಸ್ಕೊಳ್ಳಿ, ಡಾಕ್ಟರ್ ಅವಶ್ಯಕತೆ ಇದ್ರೆ ನಿಮ್ಮನ್ನ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಅಲ್ಲಿಂದ ಟ್ರಯಾಜ್ ಮೂಲಕ ನಮ್ಗೆ ನಮ್ಮ ಮೇನ್ ಡಿಸ್ಟ್ರಿಕ್ಟ್ಗೆ ಅಥವಾ ತಾಲೂಕ ಕಳಿಸ್ತಾರೆ. ಇಲ್ಲಿ ಆಕ್ಸಿಜನ್ ಬೆಡ್ಸ್, ICU ಬೆಡ್ಸ್ಗೆ ಒಂದು ಲೈನ್, ವೈಟಿಂಗ್ ಲೈನ್ ಇರುತ್ತೆ. ವೈಟಿಂಗ್ ಲೈನ್ ಮೂಲಕ ನೀವು ಬಂದು ಇಲ್ಲಿ ಸೇರ್ತೀರಾ. ಸೊ ಈ ಮೂಲಕ ನಾವು ಹೇಳಿದ್ರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದಾರೆ. ಪಾಪ ಅಕ್ಸೆಪ್ಟ್ ಮಾಡ್ತಾರೆ, ಫಾಲೋನು ಮಾಡ್ತಾ ಇದಾರೆ. ಜೊತೆಯಲ್ಲಿ ಕೊನೆಯದಾಗಿ ಈಗ ಟೆಸ್ಟ್ ಮಾಡೋಕೆ ಮಾಡಿಸ್ಕೊಳ್ಳೋಕ್ ಹಿಂಜರಿತಾರೆ ಕೆಲವರು. ಇನ್ನೊಂದು, ಈ ಟೆಸ್ಟಿಂಗ್ ಸೆಂಟರ್ಗೆ ಹೋಗೋಣ ಅಂತಂದ್ರೆ ನೋಡಿ, ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಸೆಂಟರ್ಗೂ ಹಾಸ್ಪಿಟಲ್ಗೂ ಹೋಗ್ಬೇಕಾಗತ್ತೆ. ಅಲ್ಲಿ ಹೋದ್ರೆ ಕೊರೋನಾ ಇಲ್ದಿದ್ರು ಬಂದ್ಬಿಡುತ್ತೇನೋ, ಇಂಥದ್ ಆತಂಕ ಇದೆ. ಇವಾಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ಟೆಸ್ಟ್ ಮಾಡುವಂತ ಕಿಟ್ಗಳು ಸಿಕ್ಕರೆ ಅನುಕೂಲ ಆಗುತ್ತಾ ಅಂತ? ಆಕ್ಚುಲಿ ಅದು ಟ್ರಯಲ್ ನಡೆದಿದೆ, ಅದು ಇಲ್ಲ ಅಂತಲ್ಲ. ಈಗ ನಮ್ಮ ನಮ್ಮ ನಾನು ನೋಡಿದ ಹಾಗೆ ನಮ್ಮ ಹಳ್ಳಿಗಳಿಂದ ಎಷ್ಟೊಂದು ಜನ ಪೇಷಂಟ್ ಬಂದಾರೆ. ಮೊನ್ನೆ ಅಮ್ಮ ಟೆಸ್ಟ್ ಮಾಡಿಸ್ಕೊಂಬ ನಿನ್ಗಿಂತ ಇಲ್ಲ ಮೇಡಮ್, ನಂಗೆ ವಾರ ಆಯ್ತು ಮಾಡಿದ್ದಾರೆ. ವಾರ ಮುಂದೆ ಯಾಕೆ ಮಾಡಿದ್ದಾರೆ, ಸುಮ್ಮನೆ ಬಂದು ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ಎಲ್ಲ ನಮ್ಮ ವಿಲೇಜ್ ಅಲ್ಲಿ ಒಂದಿಷ್ಟು ಜನನ ಕಲೆಕ್ಟ್ ಮಾಡಿ ರಾಪಿಡ್ ಟೆಸ್ಟ್ ಮಾಡ್ತಾರೆ. RT-PCR ಎಲ್ಲ ರಾಪಿಡ್ ಕಿಟ್ ಇರುತ್ತಲ್ಲ, ತಗೊಂಡೋಗಿ ಮಾಡಿಬಿಡ್ತಾರೆ. ಒಂದು ಸ್ಯಾಂಪಲ್ ಗ್ರೂಪ್ ತಗೊಂಡು ಮಾಡ್ತಾ ಇದ್ದಾರೆ. ಪ್ರೆಗ್ನೆಂಟ್ ಅವ್ರು ಪರ್ಟಿಕ್ಯುಲರ್ಗೆ ಮಾಡ್ತಾ ಇದ್ದಾರೆ. ಅದು ನೋಡಿ, ಎಲ್ಲ PHCs ಅಲ್ಲೂ ಪ್ರೆಗ್ನೆಂಟ್ ಹೆಣ್ಮಕ್ಳು ಬಂದ್ರೆ ಅವ್ರಿಗೊಂದು ಟೆಸ್ಟ್ ಮಾಡ್ಬಿಡ್ತಾ ಇದಾರೆ ಟು ಫೈಂಡ್ ಔಟ್ ಇದು ಅಂತ. ನಡೀತಾ ಇದೆ, ಒಂದ್ ಲೆವೆಲ್ಗೆ ನಡೀತಾ ಇದೆ. ಬಟ್ ನನ್ನ ಪ್ರಕಾರ ಪಾಪ್ಯುಲೇಷನ್ ಇಸ್ ಅ ಮೇಜರ್ ಪ್ರಾಬ್ಲಮ್ ನಮ್ಗೆ. ಬಿಗ್ ಹಿಂಡ್ರೆನ್ಸ್ ಅನ್ನೋದು ಎಷ್ಟು ಜನ 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 ಎಷ್ಟು ಮಾಡಿದ್ರು ಸಮುದ್ರದಲ್ಲಿ ಒಂದು ಚುಕ್ಕೆ ನೀರ್ ಹಾಕ್ದಂಗೆ ಆಗ್ತಾ ಇದೆ, ಒಂದು ಗ್ಲಾಸ್ ನೀರ್ ಹಾಕ್ದಂಗೆ ಆಗ್ತಾ ಇದೆ ಅಷ್ಟೇ. ಅದು ಪ್ರಾಬ್ಲಮ್ ಬರ್ತಾ ಇದೆ. ಇವತ್ತಿನ ಕೌನ್ಸಿಲಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಪ್ರಧಾನಿ ಮೋದಿ ಆತ್ಮನಿರ್ಭರ ಭಾರತಕ್ಕೆ ಕರೆ ಕೊಟ್ರು. ಮೋದಿ ಅವರ